नमस्ते प्रिय वीक्षकरिगेल्ल शुभ मुंजाने आराध्य ऐस्ट्रो नेर प्रसारद कार्यक्रमक्के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति ಶಾಂತಿ ಶಾಂತಿ ಓಂ ಸಾಯಿರಾಮ್ ಓಕೆ ವೀಕ್ಷಕರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬಿಡೋಣ. ವಿಶೇಷವಾಗಿ ಶನಿ ಮಹಾರಾಜನ ರಾಶಿ ಬದಲಾವಣೆ ಅದರ ಬಗ್ಗೆ ಮಾತಾಡಿದ್ದೆ ಇವತ್ತು ಮತ್ತು ಇವತ್ತು ಕೂಡ ಅದರ ಬಗ್ಗೆ ಮಾತಾಡ್ತೇನೆ ಮತ್ತು ಬೇರೆಲ್ಲ ಕುತೂಹಲಕಾರಿ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಖಂಡಿತ ನಾನಂತೂ ರೆಡಿ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಆಸ್ಟ್ರೋ ಟಿವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ. ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ. ಇಲ್ಲಿ ನನ್ನ ಪಾತ್ರವೇನಿರುವುದೇ ಇಲ್ಲ, ನಾನು ಕೇವಲ ಮಾಧ್ಯಮ ಅಷ್ಟೇ. ಧನ್ಯವಾದಗಳು. ಓಕೆ, ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ. ಓಕೆ, ಸೊ ಎನಿವೇ, ತೊ ಇವತ್ತು ವೃಶ್ಚಿಕ ಲಗ್ನದ ಮತ್ತು ವೃಶ್ಚಿಕ ರಾಶಿಯವರಿಗೆ ಶನಿ ಮಹಾರಾಜನಿಂದ ಏನು ಫಲಾಫಲಗಳು ಉಂಟಾಗ್ಬೋದು ಅದರ ಬಗ್ಗೆ ಮಾತಾಡಿದ್ದೇನೆ. ಸೊ ಇವತ್ತು ವಿಶೇಷವಾಗಿ ಧನುರಾಶಿ ಧನುರ್ಲಗ್ನದವರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡೋಣ. ಏನಾಗುತ್ತೆ ಈಗ ಧನುರಾಶಿ ಧನುರ್ಲಗ್ನಕ್ಕೆ, ವಿಶೇಷವಾಗಿ ಧನುರಾಶಿಯವರಿಗೆ ಸಾಡೆ ಸಾತಿಯಿಂದ ಮುಕ್ತಿ ಅಲ್ವಾ. ಸಾಡೆ ಸಾತಿ ಅವ್ರದ್ದು ಮುಗ್ದೋಯ್ತು ಈಗ, ಪರವಾಗಿಲ್ಲ, ಈಗಲಿಂದಾಗಲೇ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಶನಿ ಮೂರನೇ ಮನೆಯಲ್ಲಿದ್ದಾನೆ, ಆ ಮೂರನೇ ಮನೆಯ ಶನಿ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅಂತ ಆಲ್ರೆಡಿ ಇಂಡಿಕೇಷನ್ ಇದೆ. ಶನಿಯಲ್ಲಿ ಸ್ವಗೃಹಿಯಾಗಿ ಬಿಡ್ತಾನೆ, ಧನಾಧಿಪತಿಯಾಗಿ ಮೂರನೇ ಮನೆಯಲ್ಲಿದ್ದಾನೆ, ಸ್ವಗೃಹಿಯಾಗಿ ಬಿಡ್ತಾನೆ, ಪರವಾಗಿಲ್ಲ, ಕೆಲವೊಂದು ವಿಚಾರಗಳಿಗೆ ಗೆಲುವು ನಿಮ್ಮದಾಗುತ್ತೆ ಅಂತ ಇಂಡಿಕೇಷನ್ ಇದೆ. ಶನಿ ದಶೆ ನಡೆಯುವವರಿಗೆ, ಶನಿ ಭುಕ್ತಿ ನಡೆಯುವವರಿಗೆ ಏನಾದರೂ ಒಂದು ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ. ಅಂದರೆ ಇಷ್ಟೋವರೆಗೆ 7.5 ವರ್ಷಗಳಿಂದ ಅದೇನು ಕಷ್ಟಪಟ್ಕೊಂಡು ಬಂದಿದ್ದೀರಾ, ಅದೇನು ಇರಿಟೇಟ್ ಆಗಿದೆ ನಿಮಗೆ, ಅದೇನು ತೊಂದರೆ ಕ್ರಿಯೇಟಾಗಿದೆ, ಅದೇನು ಸಮಸ್ಯೆಗಳನ್ನು ದೊಡ್ಡ ಮಟ್ಟಿಗೆ, ಅದು ಕೂಡ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಬಂದಿದ್ದೀರಾ, ಮೇ ಬಿ ಅದರಿಂದ ರಿಲೀಫ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತೇಳಿ. ಅಂದರೆ ಸಡೆ ಸಾತಿಯಿಂದ ಟೋಟಲಿ ಮುಕ್ತಿ ದೊರೆಯುತ್ತೆ ನಿಮಗೆ, ಪರವಾಗಿಲ್ಲ. ಓಕೆ, ರೈಟ್. ಈಗ ಮೂರನೇ ಮನುಷ್ಯನ ಏನಪ್ಪ ಮಾಡ್ತಾನೆ, ಮೂರನೇ ಮನುಷ್ಯ ಏನೂ ಮಾಡಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗ್ತಾನೆ ನಿಮಗೆ, ಅಥವಾ ಎಲ್ಲರಿಗೂ ಪ್ರಾಸ್ಪರ್ಟಿಯನ್ನು ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಧನಾಧಿಪತಿಯಾಗಿ ಆತ ಮೂರನೇ ಮನೆಗೆ ಬಂದರೆ ಹಣಕಾಸಿನ ವಿಚಾರದಲ್ಲಿ ಕೂಡ ಪ್ರೋಗ್ರೆಸ್ ಆಗ್ಬೋದು ಅಂತ ಇಂಡಿಕೇಶನ್ ಇದೆ. ಅದ ನಂತರ ಹಣಕಾಸನ್ನು ನೀವು ಯಾವುದಾದ್ರೂ ಬಿಸ್ನೆಸ್ಗೆ ಕೂಡ ವಿನಿಯೋಗ ಮಾಡಬಲ್ಲಿರಿ, ಅಥವಾ ಬಿಸ್ನೆಸ್ ಮಾಡಬಲ್ಲಿರಿ, ಅಥವಾ ಯಾರಿಗೂ ಕೊಡಬಲ್ಲಿರಿ ಅಂತ ಕೂಡ ಇಂಡಿಕೇಶನ್ ಇದೆ. ಅದರ ಬಗ್ಗೆ ಗಮನ ಕೊಡಿ. ಬಟ್ ಇಲ್ಲೇನಾಗುತ್ತೆ, ಶನಿ ಮಹಾರಾಜ ಮೂರನೇ ಮನೆಯಲ್ಲಿ ಪರವಾಗಿಲ್ಲ, ಆದರೆ ಆತನ ದೃಷ್ಟಿ ಎಷ್ಟಾದರೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ಇದನ್ನು ಮಾತ್ರ ನೋಡ್ಕೊಳ್ಳಿ, ಯಾಕಂದರೆ ಶನಿ ಮಹಾರಾಜ ಎಲ್ಲಿದ್ದಾನಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ, ಶನಿ ಮಹಾರಾಜನ ದೃಷ್ಟಿ ಕೂಡ ಮೇ ಬಿ ಪ್ರೆಷರನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ. ನಾನು ಇದರ ಬಗ್ಗೆ ಮಾತಾಡ್ತೇನೆ ಆನಂತರ ನೆಕ್ಸ್ಟ್ ಸೆಷನ್ನಲ್ಲಿ. ಮದುವೆ ಜೀವನ ಅಲ್ವಾ, ಮದುವೆ ಜೀವನ ಯಾಕೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಥವಾ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆದಾಗ ನಾವು ಏನು ಮಾಡಬೇಕಾಗ್ಬೋದು, ಏನು ಯಾವ ಪರಿಹಾರಗಳನ್ನು ಮಾಡಿದಾಗ ಮದುವೆ ಜೀವನದಲ್ಲಿ ಬಂದಂಥ ಡಿಸ್ಟರ್ಬೆನ್ಸನ್ನು ದೂರ ಮಾಡಲಿಕ್ಕೆ ಸಾಧ್ಯತೆಗಳು ನಮ್ಮಿಂದ. ಸೊ ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಬಟ್ ಈಗ ಶನಿ ಮಹಾರಾಜನ ಬಗ್ಗೆ ಮಾತಾಡೋಣ. ಧನುರಾಶಿ ಧನುರ್ಲಗ್ನದವರಿಗೆ ಶನಿ ಮಹಾರಾಜ ವಿಶೇಷ ರೀತಿಯಲ್ಲಿ ಮೂರನೇ ಮನೆಗೆ ಬಂದಿದ್ದಾನೆ. ಅದರ ಅರ್ಥ ಏನು ಅಂದರೆ ನಿಮ್ಮ ಸಾಡೆ ಸಾತಿ ಏನುಂಟು ಅದು ಎಂಡ್ ಆಯಿತು ಈಗ, ಪರವಾಗಿಲ್ಲ, ಸಾಡೆ ಸಾತಿಯ ಒಂದು ಪ್ರಕೋಪ ಏನುಂಟು ಅದು ಕಡಿಮೆ ಆಯಿತು, ಸಾಡೆ ಸಾತಿಯಲ್ಲಿ ಕೂಡ ನಿಮಗೆ ಒಳ್ಳೆ ಕೆಲಸ ಒಂದು ಮಾಡಿಸಿದ್ದಾನೆ ಅಂತ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಸ್ಟ್ರಗಲ್ ಅಂತೂ ಕೊಟ್ಟಿರ್ತಾನೆ, ಅಲ್ಲಿ ಪ್ರೆಷರ್ ಕೊಟ್ಟಿರ್ತಾನೆ, ಒತ್ತಡ ನಿರ್ಮಾಣ ಮಾಡಿರ್ತಾನೆ, ಮಾನಸಿಕ ರೀತಿಯಲ್ಲಿ ಒತ್ತಡ ನಿರ್ಮಾಣ ಮಾಡಿರ್ತಾನೆ. ಬಟ್ ಈಗ ಮಾತ್ರ ಪರವಾಗಿಲ್ಲ ಅಂತ ಒಂದು ಇಂಡಿಕೇಷನ್ ಇದೆ. ಈಗ ಶನಿ ಮಹಾರಾಜನ ಮೂರನೇ ಮನೆಯ ಪ್ರವೇಶ ತೊ ಏನು ಮಾಡುತ್ತೆ ಇದು ಅಲ್ವಾ. ಒಂದನೇದಾಗಿ ನಿಮ್ಮ ಕಾರ್ಯಕ್ಷೇತ್ರ ಏನಿದೆ ಅಲ್ಲಿ ಸ್ವಲ್ಪ ಅಬ್ಸ್ಟಕಲ್ಸನ್ನು ಉಂಟು ಮಾಡ್ತಾನೆ. ಬಹಳಷ್ಟು ನೀವು ಕಾರ್ಯಕ್ಷೇತ್ರದಲ್ಲಿ ಒಂಥರ ತುಂಬಾ ಕಾನ್ಸಂಟ್ರೇಷನ್ ಮಾಡಿಕೊಂಡು ಕಾರ್ಯಕ್ಷೇತ್ರದಲ್ಲಿ ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ. ಇಲ್ಲಾಂದರೆ ಕಾರ್ಯಕ್ಷೇತ್ರ ಹಾರ್ಡ್ ಆಗ್ಬೋದು ಅಂತ ಒಂದು ಇಂಡಿಕೇಷನ್. ಅದು ಕಾರ್ಯಕ್ಷೇತ್ರ ಬದಲಾವಣೆ ಆಗುವಂಥದ್ದು, ಅಥವಾ ಕಾರ್ಯಕ್ಷೇತ್ರದಲ್ಲಿ ನಿಮಗೇನಾದರೂ ಆ ಒಂದು ಸ್ಟೇಟಸ್ ಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು, ಅಧಿಕಾರಿ ವರ್ಗಕ್ಕೆ ಹೋಗಬೇಕು ಅಂದಾಗ ಕೂಡ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಬಟ್ ನೀವು ಅಷ್ಟೇ ತನ್ಮಯ ಯುಕ್ತರಾಗಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಅದೇ ದಿನ ಮಾಡಿಕೊಂಡು ಹೋದರೆ, ಅಥವಾ ಅದಕ್ಕೇನು ಎಕ್ಸಾಮ್ ಬೇಕು ನಿಮ್ಗೆ ಕಟ್ಟಲಿಕ್ಕೆ ಉಂಟು ಅಂದರೆ ಎಕ್ಸಾಮನ್ನು ಕೂಡ ಬರೀತಾ ಹೋದಾಗ ಏನಾಗುತ್ತೆ, ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಶನಿ ಮಹಾರಾಜ ಖಂಡಿತ ನಿವಾರಣೆ ಮಾಡ್ತಾನೆ. ಆತ ಎಲ್ಲಿವರೆಗೆ ಅಂದರೆ ಒಂದು 2.5 ವರ್ಷಗಳ ಅಂತರದಲ್ಲಿ ನಿಮ್ಮನ್ನು ಎತ್ತರದ ಸ್ಥಾನದಲ್ಲಿ ಕೂರಿಸೋಕೆ ಶನಿ ಮಹಾರಾಜ ಅಂತೂ 100% ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಿಮಗೆ ಓದಬೇಕಾದೀತು, ತುಂಬಾ ಓದಬೇಕು, ಪರೀಕ್ಷೆ ಬರೀಬೇಕು, ಆನಂತರ ನಿಮ್ಮನ್ನು ನೀವೇ ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಅಷ್ಟು ಮಾಡಿಕೊಂಡಾಗ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಬರೋದಕ್ಕೆ ಯಾವುದೇ ಸಂಶಯ ಇಲ್ಲ. ಯಾವಾಗ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ನೀವು ಸ್ಯಾಕ್ರಿಫೈಸ್ ಮಾಡೋಕೆ ಕಲೀಲಿಲ್ಲ ಅಂದಾಗ ಏನಾಗುತ್ತೆ, ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓಕೆನಾ, ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ನೆಕ್ಸ್ಟ್ ಶನಿ ಮಹಾರಾಜ ಏನು ಮಾಡ್ತಾರೆ, ಮೂರನೇ ಮನೆಯಿಂದ ತನ್ನ ಮೂರನೇ ದೃಷ್ಟಿಯನ್ನು ಆತ ಪಂಚಮ ಸ್ಥಾನಕ್ಕೆ ಇಟ್ಟಿದ್ದೇನೆ. ಓಕೆನಾ, ಮೂರನೇ ಮನೆಯಿಂದ ಮೂರನೇ ದೃಷ್ಟಿಯನ್ನು ಪಂಚಮ ಸ್ಥಾನಕ್ಕೆ ಇಟ್ಟಿದ್ದೇನೆ. ಅಂದರೆ ರಾಶಿ ಮತ್ತು ಲಗ್ನದಿಂದ ಪಂಚಮದ ಭಾವ, ಅದು ಮಕ್ಕಳಿಗೆ ಸಂಬಂಧಪಟ್ಟಂತೆ, ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಸ್ನೇಹಿತರಿಗೆ ಸಂಬಂಧಪಟ್ಟಂತೆ, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂಥ ಒಂದು ಜಾಗವಾಗಿರ್ತದೆ. ಸೊ ಅಲ್ಲಿ ಶನಿ ಮಹಾರಾಜ ದೃಷ್ಟಿ ಇರೋದರಿಂದ ಖಂಡಿತ ಪಂಚಮದ ಭಾವದಿಂದ ಏನಾಗುತ್ತೆ, ಅಲ್ಲಿ ಮೊದಲೇ ರಾಹು ಇದ್ದಾನೆ, ಅಲ್ಲಿ ನಿಮಗೆ ಸ್ನೇಹಿತರ ಮುಖಾಂತರ ಒತ್ತಡ ಕ್ರಿಯೇಟ್ ಆಗ್ಬೋದು, ಪ್ರೀತಿ ಪ್ರೇಮ ಫೇಲ್ಯೂರ್ ಆಗ್ಬೋದು, ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತೆ, ನಿಮ್ಮ ಎಜುಕೇಷನ್
ಸಿಚುವೇಶನ್ಗೆ ಸಂಬಂಧಪಟ್ಟ ಹಿನ್ನಡೆ ಉಂಟಾಗಬಹುದು. ಬಟ್ ಹಿನ್ನಡೆ ಯಾವಾಗ ಉಂಟಾಗುತ್ತೆ ಇದು ಪ್ರಶ್ನೆ ಅಲ್ವಾ? ಯಾಕೆ ಹಿನ್ನಡೆ ಉಂಟಾಗಬೇಕು, ಯಾವಾಗ ಹಿನ್ನಡೆ ಉಂಟ ಅಲ್ವಾ? ಈಗ ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಯಿತು, ಸ್ನೇಹಿತರಿಂದ ತೊಂದರೆಗೊಳಗಾದ್ರಿ, ಸ್ನೇಹಿತರು ಕೈಕೊಟ್ಟು ಬಿಟ್ಟರು, ಎಜುಕೇಷನ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು, ಇನ್ನೇನು ಕೂಡ ಅಲ್ವಾ? ಅಥವಾ ನಿಮಗೆ ಏನೋ ಆರೋಗ್ಯದ ವಿಚಾರ ಸಮಸ್ಯೆ ಕ್ರಿಯೇಟ್ ಆಯಿತು, ದಾರಿ ಕಾಣ್ತಾ ಇಲ್ಲ, ಏನು ಆ ಪರಿಸ್ಥಿತಿ ಕ್ರಿಯೇಟ್ ಆದ್ರು ಯಾಕೆ ಆಗಿದೆ? ಯಾಕಂದರೆ ನಿಮ್ಮ ಐದನೇ ಮನೆಯಲ್ಲಿ ರಾಹು ಮಹಾರಾಜ್ ಆಲ್ರೆಡಿ ಇದೆ. ರಾಹು ಅಂದರೆ ರಾಹು ಅಂದರೆ ಎಕ್ಸ್ಟರ್ನಲ್ ಎನರ್ಜಿ, ಅಂದರೆ ಹೊರಗಡೆಯಿಂದ ಬಂದಂತಹ ವ್ಯಕ್ತಿಗಳು ಅಥವಾ ಸ್ನೇಹಿತರು ಅಥವಾ ಅಜಿನಬಿ ವ್ಯಕ್ತಿಗಳು ಅಥವಾ ಅನ್ಯ ಧರ್ಮದ ವ್ಯಕ್ತಿಗಳು, ನಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮವನ್ನು ಪಾಲನೆ ಮಾಡೋ ವ್ಯಕ್ತಿಗಳು ಅಲ್ಲಿ ಏನಾದರೂ ಬಂದರು ಅಂದಾಗ ನಿಮಗೆ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ನೀವೇನು ಮಾಡಬೇಕಾದಿತ್ತು? ಸಂಯಮಧಾರಿ ಆಗಬೇಕಾಗಿದೆ. ಯಾವುದೇ ವ್ಯಕ್ತಿಗಳನ್ನು ನಂಬುವ ಹಾಗಿಲ್ಲ, ಯಾವುದೇ ವ್ಯಕ್ತಿಗಳನ್ನು ನೀವು ಫ್ರೆಂಡ್ಸ್ ಮಾಡುವ ಹಾಗಿಲ್ಲ. ಎಷ್ಟು ಬೇಕೋ ಅಷ್ಟೇ. ತಂದೆ ತಾಯಿಯ ಮಾತನ್ನು ಕೇಳಿಕೊಂಡಿದ್ದಾಗ ಅದು ಅಂಥ ಪ್ರಾಬ್ಲಮನ್ನು ಡೆಫಿನೆಟಾಗಿ ಕ್ರಿಯೇಟ್ ಮಾಡಲ್ಲ. ಒಂದು ವೇಳೆ ರಾಹುವಿನ ಎಂಟ್ರಿ ಆಯಿತು ಅಂದಾಗ ಅದು ಪ್ರಾಬ್ಲಮನ್ನಂತೂ ಕ್ರಿಯೇಟ್ ಮಾಡಿಯೇ ಮಾಡಿದೆ. ರಾಹು ಅಂದರೆ ನಿಮಗೆ ಹೊರಗಿನ ವ್ಯಕ್ತಿಗಳು ಅಲ್ವಾ? ಸೊ ಹೊರಗಿನ ವ್ಯಕ್ತಿಗಳಿಂದ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ರೈಟ್ ತಾನೇ? ಓಕೆ. ನೀವು ಯಾವಾಗ ಕೆಲಸವನ್ನೇ ಮಾಡಿಲ್ಲ ಅಂದಾಗ ಅಂಥ ಪ್ರಾಬ್ಲಮ್ ಒಂದು ಕ್ರಿಯೇಟ್ ಆಗಲ್ಲ. ಆನಂತರ ನಿಮ್ಮ ತಾಯಿಯ ಕುಟುಂಬದಲ್ಲಿ ವಿಶೇಷ ರೀತಿಯಲ್ಲಿ ನಾಗದೇವರಿಗೆ ಸಂಬಂಧಪಟ್ಟಂತೆ ಹೊಸತೇನಾದರೂ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಮಕ್ಕಳೆಲ್ಲ ಸೇರಿಕೊಂಡು ತಾಯಿಯ ಕುಟುಂಬದಲ್ಲಿ ಅದೇನೋ ಒಂದು ಹೊಸತನ್ನು ನಿರ್ಮಾಣ ಮಾಡುವಂಥದ್ದು ಅಥವಾ ನಾಗನಿಗೆ ಬನ ಕಟ್ಟುವಂಥದ್ದು ಅಥವಾ ಇನ್ಯಾವುದು ಕೂಡ ಅಥವಾ ಅಲ್ಲಿ ಜೀರ್ಣೋದ್ಧಾರ ಮಾಡುವಂಥದ್ದು ಅಂತ ಒಂದು ಯೋಗ ಕ್ರಿಯೇಟ್ ಆಗಿದೆ. ಶನಿ ಮಹಾರಾಜ ಪ್ರೆಷರ್ ಆಗ್ತಾ ಇದ್ದಾನೆ, ಮಾಡಲೇಬೇಕು ಅಂತ. ಮೇ ಬಿ ಅದು ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಮಕ್ಕಳ ಸಹಾಯವನ್ನು ಪಡ್ಕೊಂಡು, ಸ್ನೇಹಿತರ ಸಹಾಯವನ್ನು ಪಡ್ಕೊಂಡು ಈ ಒಂದು ಮಂಗಳಕಾರಿ ಆಗುವ ಸಾಧ್ಯತೆ ತೀರಾ ಜಾಸ್ತಿ. ಅದಕ್ಕೆ ಬೇಕಾದ ಖಂಡಿತ ಪ್ರಯತ್ನ ನೀವು ಮಾಡ್ಬೋದು ಅಂತ ಹೇಳ್ತೇನೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು ನಿಮ್ಮನ್ನು ಕಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಹೊಟ್ಟೆ ರಿಲೇಟ್ ಅಂದರೆ ನೀವು ತುಂಬಾ ಹೀಟ್ ಇರುವಂಥ ವಸ್ತುಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕಾದಿತ್ತು, ತಂಪನ್ನು ಸ್ವಲ್ಪ ಜಾಸ್ತಿ ಸೇವನೆ ಮಾಡಬೇಕಾದಿತ್ತು, ಸ್ವಲ್ಪ ಯೋಗ ಬ್ರೀತಿಂಗ್ ಟೆಕ್ನಿಕನ್ನು ಮಾಡಬೇಕಾದಿತ್ತು, ಆಗ ಹೋಗಿ ಹೊಟ್ಟೆ ಸಂಬಂಧ ತೊಂದರೆಗಳೇನುಂಟು ನಿವಾರಣೆ ಆಗುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಕೆಲವೊಮ್ಮೆ ಏನಾಗುತ್ತೆ, ಒಂದು ವೇಳೆ ಆರೋಗ್ಯದ ಸಮಸ್ಯೆ ಆಯಿತು ಅಂತ ಇಟ್ಕೊಂಡು ಧನುರ್ಲಗ್ನದವರಿಗೆ ಆರೋಗ್ಯದ ಸಮಸ್ಯೆ ಆದಾಗ ಏನಾಗುತ್ತೆ, ವಿಶೇಷವಾಗಿ ಹೇಳಬೇಕಾದ್ರೆ ಅಲ್ಲಿ ದಾರಿನೇ ಕಾಣಲ್ಲ. ಅದು ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಹೇಗೆ ಅದನ್ನು ನಾವು ಒಂಥರ ಸೊಲ್ಯೂಷನ್ ಮಾಡ್ಕೊಳ್ಳೋದು, ಅದಕ್ಕೆ ದಾರಿ ಕಾಣದೇ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಬಟ್ ನಾನು ಹೇಳ್ತೀನಿ ನಿಮಗೆ, ಧನುರ್ಲಗ್ನದವ್ರಿಗೆ ಈ ಒಂದು ಗಾಯತ್ರಿ ಮಂತ್ರದ ಪಠನೆ ಪ್ರತಿದಿನ 108 ಬಾರಿ ಬೆಳಿಗ್ಗೆ, 108 ಬಾರಿ ಸಂಜೆ ಗಾಯತ್ರಿ ಮಂತ್ರದ ಪಠನೆಯನ್ನು ಜೋರಾಗಿ ನೀವು ಪಠನೆ ಮಾಡಿದಾಗ ಡೆಫಿನೆಟಾಗಿ ನಿಮಗೆ ಐದನೇ ಮನೆಯಲ್ಲಿ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳು, ಭಾಗ್ಯಸ್ಥಾನದಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ಇದು ಗೊತ್ತಾಯಿತು. ಓಕೆ, ಆರೋಗ್ಯದ ಬಗ್ಗೆ ಅಂತೂ ತುಂಬ ಗಮನ ಕೊಡಬೇಕು, ಯಾಕಂದರೆ ಹೊಟ್ಟೆ ರಿಲೇಟೆಡ್ ತುಂಬಾ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಹೀಟನ್ನು ಇಟ್ಕೊಂಡು, ಅಲ್ಲೇ ಸ್ತ್ರೀಯರಾದರೆ ಅವರಿಗೆ ಮಂತ್ಲಿ ಪ್ರಾಬ್ಲಮ್ ಬರುವಂಥದ್ದು, ಅನಂತರ ಗಂಡಸರಾದರೆ ಅವರಿಗೆ ಹೀಟ್ ಪ್ರಾಬ್ಲಮ್ ಬರುವಂಥದ್ದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರೋದರಿಂದ ಆಹಾರ ಪದ್ಧತಿಯಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಬಹಳ ಒಳ್ಳೆ ರಿಸಲ್ಟನ್ನು ಅದು ಕೊಟ್ಟೇ ಕೊಡುತ್ತೆ. ರೈಟ್ ತಾನೇ? ಓಕೆನಾ? ಸೊ ಇದು ವಿಚಾರ. ನೆಕ್ಸ್ಟ್ ಬಂದ್ಬೇಡ, ಶನಿ ಮಹಾರಾಜ ಏನು ಮಾಡ್ತಾನೆ, ತನ್ನ ಒಂದು ಏಳನೇ ದೃಷ್ಟಿಯಿಂದ ಆತ ಏನು ಮಾಡ್ತಾನೆ, ಭಾಗ್ಯಸ್ಥಾನವನ್ನು ನೋಡ್ತಾನೆ. ರೈಟ್ ತಾನೇ? ಸೊ ಇದು ಇನ್ನೊಂದು ವಿಚಾರ. ಇಲ್ಲೇನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ಹೈಯರ್ ಎಜುಕೇಷನ್ ಮಾಡಬೇಕು ಅಲ್ವಾ, ನಿಮ್ಮ ಅಭಿವೃದ್ಧಿ ಬೇಕು, ನಿಮಗೆ ಹೈಯರ್ ಎಜುಕೇಷನ್ ಮಾಡಬೇಕು, ನಿಮ್ಮ ವಿದೇಶಕ್ಕೆ ಹೋಗಬೇಕು ಅಂದಾಗಲ್ಲಿ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಧರ್ಮಕ್ಕೆ ಸಂಬಂಧಪಟ್ಟಂತೆ, ಗುರುವಿಗೆ ಸಂಬಂಧಪಟ್ಟಂತೆ, ಗುರಿಗೆ ಸಂಬಂಧಪಟ್ಟಂತೆ ಅದೇನೋ ಡಿಸ್ಟರ್ಬೆನ್ಸ್ ಆಗುತ್ತೆ. ತಂದೆಯ ಜೊತೆಗೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ತೀರಾ ಯಾಕೋ ಗೊತ್ತಿಲ್ಲಪ್ಪ, ನಾನು ತುಂಬ ಮೆಹನತ್ ಮಾಡ್ತೇನೆ, ತುಂಬ ಪ್ರಯತ್ನ ಮಾಡ್ತೇನೆ, ಆದರೂ ಕೂಡ ಯಾಕೋ ಗೊತ್ತಿಲ್ಲ ನನ್ನ ಒಂದು ಭಾಗ್ಯನೇ ಮುಂದುವರಿತಿಲ್ಲ, ಅಭಿವೃದ್ಧಿನೇ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬಟ್ ನಾನು ಹೇಳಿದೆ ನಿಮಗೆ ಗಾಯತ್ರಿ ಮಂತ್ರದ ಪಠನೆ ಮಾಡಿ ಅಂತ, ಆಗೇನಾಗುತ್ತೆ ಇದು ಕ್ಲೆನ್ಸಿಂಗ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಶನಿ ಮಹಾರಾಜಿಂದ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ಈಗೇನಾಗುತ್ತೆ, ಶನಿ ಮಹಾರಾಜ ತೊಂದರೆ ಯಾರಿಗೆ ಬರುತ್ತೆ, ಯಾರಿಗೆಲ್ಲ ಶನಿ ದಶೆ ನಡೀತೊಂಡು ಶನಿ ಭುಕ್ತಿ ನಡೀತೊಂಡು, ಅದು ಬಿಟ್ಟರೆ ಅಂಥ ಸಮಸ್ಯೆ ಅಂತೂ ಖಂಡಿತಲ್ಲ. ಆನಂತರ ಯಾರಿಗೆ ಶನಿ ಪ್ರಾಬ್ಲಮ್ ಕೊಡ್ತಾನೆ, ಯಾರಿಗೆಲ್ಲ 36ನೇ ವಯಸ್ಸಿನಿಂದ 41ನೇ ವಯಸ್ಸಿನ ಒಳಗಡೆ ಇರ್ತಾರೆ ಅವರಿಗೆ ಶನಿ ಮಹಾರಾಜ ತೊಂದರೆಯನ್ನು ಕೊಡಬಲ್ಲ. ಕೆಲವೊಂದು ಬಾರಿ ಶನಿ ಮಹಾರಾಜಿಂದ ಪ್ರೆಷರ್ ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಷ್ಟೊಂದು ಬೇರೆ ಏನು ಮಾಡಬೇಕಂತೇನು ಅಗತ್ಯ ಖಂಡಿತ ಇಲ್ಲ ಅಂತ ಹೇಳಿದ್ರು. ಓಕೆನಾ? ಗೊತ್ತಾಯ್ತೀಗ. ಅದೇ ರೀತಿ ಶನಿ ಮಹಾರಾಜ ಏನು ಮಾಡ್ತಾನೆ, ತನ್ನ ಒಂದು 10ನೇ ದೃಷ್ಟಿಯಿಂದ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾನೆ. 10ನೇ ವ್ಯಯಸ್ಥಾನ, ವ್ಯಯಸ್ಥಾನ ನೋಡಿದ್ರೆ ರಿಲ್ಯಾಕ್ಸೇಷನ್ ಆಗಲ್ಲ ಅಲ್ವಾ? ಎಷ್ಟೇ ಆದರೂ ಕೂಡ ಮಾನಸಿಕ ರೀತಿಯಲ್ಲಿ ದುಗುಡ ಇರ್ತದೆ, ಒಂಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಡಿಪ್ರೆಷನ್ಗೆ ಹೋಗ್ತೀರಾ, ಇದೆಲ್ಲ ಒಂದು ವಿಚಾರಗಳು ಇದ್ದೇ ಇರ್ತವೆ ಇಲ್ಲಿ. ಸೊ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ನೀವಂತೂ ಕಲಿಬೇಕು. ಬೆಡ್ರೂಮನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಬೆಡ್ರೂಮ್ ಲೈಫನ್ನು ಚೆನ್ನಾಗಿ ನಿಭಾಯಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಇದರ ಮುಖಾಂತರ ನಿಮಗೆ ಬಂದಂಥ ಸಮಸ್ಯೆಗಳು ನಿವಾರಣೆ ಆಗುವ ಸಾಧ್ಯತೆ ತೀರಾ ಜಾಸ್ತಿ. ಆನಂತರ ದೂರ ಎಲ್ಲೇ ಅದು ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ಹೋಗೋದು, ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿ ಬರುವುದು, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರುವುದು ಕೂಡ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಶನಿ ಮಹಾರಾಜನ 10ನೇ ದೃಷ್ಟಿ ನಿಮ್ಮ 12ನೇ ಮನೆಗೆ ಬಿದ್ದ, 12ನೇ ಮನೆ ರಿಲ್ಯಾಕ್ಸೇಷನ್, ಅದು ನಿಮ್ಮ ನಿದ್ದೆ ಮಾಡುವ ಜಾಗ ಅದು. ತೊ ನಿದ್ದೆ ಮಾಡಲಿಕ್ಕೆ ಏನು ಬಿಡಲ್ಲ, ಪ್ರೆಷರ್ ಆಗ್ತಾನೆ, ಯಾವುದೋ ಒಂದು ವಿಚಾರದಲ್ಲಿ ಪ್ರೆಷರ್ ಆಗ್ತಾನೆ ಹೋಗ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಈಗ ಯಾರೆಲ್ಲ ಫಾರಿನ್ನಲ್ಲಿದ್ದಾರೆ ಧನುರ್ಲಗ್ನದವರು, ಮೇ ಬಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಏನೋ ಒಂದು ತೊಂದರೆಗಳನ್ನು ಅವರು ಅನುಭವಿಸಿ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಆಗಿರ್ತದೆ. ಸೊ ಇದನ್ನು
ಮುಖಾಂತರ ಅಥವಾ ದಾನ ಧರ್ಮ ಮಾಡುವುದರ ಮುಖಾಂತರ ಕೂಡ ಏನಾಗುತ್ತೆ ನಾನು ಹೇಳ್ತೀನಿ ಸ್ಯಾಲರಿಯಲ್ಲಿ ಒಂದು ಸ್ವಲ್ಪ ಹಣವನ್ನು ಜಮಾ ಮಾಡಿ ಇಟ್ಕೊಳ್ಳಿ ಒಂದು 5% 10% ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಅಷ್ಟನ್ನು ಜಮಾ ಮಾಡಿ ಇಟ್ಕೊಂಡು ನೀವು ಪ್ರತಿದಿನ ಅದನ್ನು ಯಾರಿಗಾದರೂ ನೀಡಿ ಪೀಪಲ್ಸ್ಗೆ ಕೊಟ್ಟಾಗ ಯಾರಿಗೆ ಅವಶ್ಯಕತೆ ಉಂಟು ಅವ್ರಿಗೇನೆ ಕೊಟ್ಟಾಗ ಮೇ ಬಿ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಟ್ ದಾನ ಧರ್ಮ ಅಂದಾಗ ಅದು ಹಾಗೆ ದಾನ ಧರ್ಮ ಆಗುವುದಿಲ್ಲ ಈಗ ನೀವು ಸಮಾಜದಿಂದ ಪಡ್ಕೊಳ್ತೀರಾ ಅದನ್ನು ಕೊಡ್ತೀರಾ ಬೇರೆಯವರಿಗೆ ನಾ ಅದು ಅದು ಅದರಿಂದ ಫಲ ನಿಮಗೆ ಬರುವುದಿಲ್ಲ ಅದು ಅವರಿಗೆ ಬರುತ್ತೆ ಫಲ ಅದರೂ ದಾನ ಧರ್ಮ ಅಂತ ಕರೆಸ್ಕೊಳ್ಳಲ್ಲ ಅದು ಯಾರು ಕೂಡ ಮಾಡ್ಬೋದು ಅದು ವಿಷಯ ಬೇರೆ ಬಟ್ ನೀವು ಖುದ್ದು ಮೆಹನತ್ ಮಾಡಿದ ಹಣ ಅಲ್ವಾ ನೀವು ಖುದ್ದು ಕಮಾಯಿಸಿದ ಹಣ ನೀವು ಖುದ್ದು ಗಳಿಕೆ ಮಾಡಿದ ಹಣ ಅದಕ್ಕೋಸ್ಕರ ಶ್ರಮ ಪಟ್ಟಿದ್ದೀರಾ ಆ ಹಣದಿಂದ ನೀವೇನಾದರೂ ದಾನ ಧರ್ಮ ಮಾಡಿದರೆ ಅದು ಉಚ್ಚ ರೀತಿಯ ಫಲವನ್ನು ನಿಮ್ಮ ಪಾಲಿಗೆ 100% ಕೊಡುತ್ತೆ ಇವತ್ತೇನಾಗುತ್ತೆ ಎಲ್ಲರೂ ಕೂಡ ಏನು ಮಾಡ್ತಾರೆ ಒಂದು ಧಾರ್ಮಿಕ ಸಂಸ್ಥೆಯನ್ನು ಏನೋ ಮಾಡಿಕೊಂಡು ಜನರಿಂದ ಹಣವನ್ನು ಪಡೆದು ಬೇರೆಯವರಿಗೆ ದಾನ ಮಾಡ್ತಾರೆ ಆ ವಿಷಯನೇ ಬೇರೆ ಅಂತ ಹೇಳ್ತಾರೆ ರೈಟ್ ಯಾಕಂದರೆ ಅದು ಜನರಿಗೆ ಹೋಗುತ್ತೆ ನಿಮಗಂತೂ ಬರಲ್ಲ ಅದು ನಿಮ್ಮದು ಏನೂ ಪಾತ್ರ ಇಲ್ಲ ಅದರಲ್ಲಿ ಅಲ್ವಾ ಜನರ ಹಣ ಅದರ ಒಂದು ಫಲಾಫಲ ಅನ್ನೋದು ಜನರಿಗೇನೆ ವಾಪಸ್ ಹೋಗುತ್ತೆ ಬಟ್ ನೀವು ಖುದ್ದು ಮೆಹನತ್ ಮಾಡ್ತೀರಾ ನಿಮ್ಮಿಂದ ಆಗುತ್ತಾ ನೀವು ಖುದ್ದು ಮೆಹನತ್ ಮಾಡಿ ಮಾಡಿ ಅಲ್ವಾ ನೀವು ಖುದ್ದು ಕೆಲಸ ಮಾಡಿದ್ದು ಹಣ ಆಗಬೇಕು ಅಂತ ಹಣ ಬೆವರು ಸುರಿಸಿದ ಹಣ ಅಂತ ಹಣವನ್ನು ನೀವು ದಾನ ಮಾಡಲಿಕ್ಕೆ ನೋಡಿ ಅಂತ ಹಣವನ್ನು ದಾನ ಮಾಡಿದಾಗ ಅದಕ್ಕೆ ಇರುವಂಥ ಕೀಮತ್ ಇದೆಯಲ್ಲ ಅದಕ್ಕೆ ಮತ್ತೆ ಯಾವುದು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಆ ರೀತಿಯಾದ ಕೀಮತ್ ಬರುತ್ತೆ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಮಾಡುತ್ತೆ ನೀವು ಇವತ್ತಲ್ಲ ನಾಳೆ ಒಂದು ಉನ್ನತ ಮಟ್ಟಕ್ಕೆ ಹೋಗುವ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ ಸೊ ಇದನ್ನು ಮಾಡ್ಕೊಳ್ಬೋದು ನೀವು ಪರವಾಗಿ ನೀವು ನಿಜವಾದ ದಾನಿ ಆಗಿಬಿಡ್ತಾರೆ ನಿಜವಾದ ದಾನಿ ನೀವು ಯಾಕಂದರೆ ನಿಮ್ಮ ಹಣ ಅದು ಅಲ್ವಾ ನಿಮ್ಮ ಹಣ ಹೋಗ್ತಾವೆ ನಿಮ್ಮ ಇನ್ಕಮ್ನ ಹಣ ಹೋಗ್ತಾ ಉಂಟು ಹಾಗಾದರೆ ನೀವು ನಿಜವಾದ ದಾನಿಯಾಗಿಬಿಡ್ತೀರಾ ಪರಮಾತ್ಮನಿಂದ ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೂಡ ಪಡಿಬೋದು ಧನುಲಗ್ನದಲ್ಲಿ ಇದನ್ನು ಮಾಡಿದಾಗ 12ನೇ ಮನೆಯಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ನಿಭಾಯಿಸಲಿಕ್ಕೆ ಸ್ಟಾರ್ಟ್ ಆಗ್ಬೋದು ತುಂಬ ಒಳ್ಳೆ ರಿಸಲ್ಟನ್ನು 100% ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿದ್ರು ಓಕೆನಾ ಈಗ ಗೊತ್ತಾಯ್ತು ನಿಮಗೆ ಧನುಲಗ್ನದವರಿಗೆ 3ನೇ ಮನೆಯ ಶನಿ ಯಾವ ರೀತಿ ರಿಸಲ್ಟ್ ಕೊಡ್ತಾ ಅಂತ ಈಗ ನೋಡ್ಕೊಳ್ಳೋಣ ಮೇಜರ್ ಆದ ರಿಸಲ್ಟ್ ಏನಪ್ಪ ಬರುತ್ತೆ ಮೇಜರ್ ರಿಸಲ್ಟ್ ನಾನು ಹೇಳ್ತೀನಿ ನಿಮಗೆ ಮೇಜರ್ ಆದ ರಿಸಲ್ಟ್ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ರೈಟ್ ತಾನೇ ಮೇಜರ್ ಹೆಲ್ತ್ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಆನಂತರ ನಿಮಗೆ ಹಿರಿಯರಿಂದ ಬರತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆನಂತರ ನಿಮಗೆ ಯಾರಾದರೂ ವಯಸ್ಕ ಮಕ್ಕಳಿದ್ದಾರೆ ಅಂದರೆ ಮಕ್ಕಳ ಮದುವೆ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಡಿಸ್ಕನೆಕ್ಟ್ ಆಗ್ಬೋದು ಡಿವೋರ್ಸ್ ಆಗ್ಬೋದು ಅಥವಾ ಏನಾದರೂ ಒಂದು ಸಮಸ್ಯೆಗಳನ್ನು ನೀವು ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತಂದೆಯ ಒಡ ಹುಟ್ಟಿದವರು ಯಾರಾದರೂ ಒಬ್ಬರು ಅದರಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಅನುಭವಿಸ್ತಾರೆ ಅಂದರೆ ಮತ್ತೊಂದು ಇಂಡಿಕೇಷನ್ ಇದೆ ಸೊ ಇದನ್ನು ಕೂಡ ನೋಡ್ಕೊಳ್ಬೇಕು ನಿಮ್ಮ ಒಡ ಹುಟ್ಟಿದವರ ಭಾಗ್ಯ ತುಂಬ ಸುಲಭವಾಗಿ ಮುಂದೆ ಹೋಗುವುದಿಲ್ಲ ಅಂತ ಇಂಡಿಕೇಷನ್ ಇದೆ ಆ ಭಾಗ್ಯಕ್ಕೆ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ಅವರು ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಅಥವಾ ನಿಮ್ಮ ಒಡ ಹುಟ್ಟಿದವರನ್ನು ಪ್ರೀತಿ ಪ್ರೇಮ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ ಸೊ ಮೇ ಬಿ ಅದು ಡಿಸ್ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂದ್ರೆ ನಿಮ್ಮ ಪಾರ್ಟ್ನರ್ಗೇನೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರಿಗೇನೆ ಹೆಲ್ತ್ ರಿಲೇಟೆಡ್ ನಿಮಗೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ಪಾರ್ಟ್ನರ್ಗಂತೂ ವಿಶೇಷವಾಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರೋದರಿಂದ ನಿಮಗೆ ಒಂದೇ ಒಂದು ರೆಮಿಡಿ ಹೇಳಿಕೊಡ್ತೇನೆ ಇದಕ್ಕೆ ಬೇಕಾಗಿ ನೀವೇನು ಮಾಡಬೇಕು ನಿಮ್ಮ ಅಕ್ಕಪಕ್ಕದಲ್ಲಿ ಈ ನಾಯಿಗಳು ಬರ್ತವೆ ನೋಡಿ ಅಲ್ವಾ ನೀವು ನಾಯಿ ಸಾಕಿದರೂ ಪರವಾಗಿಲ್ಲ ನಾಯಿಗಳು ಅದಕ್ಕೆ ಬಿಸ್ಕೆಟನ್ನು ಹಾಕಿ ಫೀಡ್ ಮಾಡಿಸಿ ಅದು ಎಂಜಲನ್ನು ಫೀಡ್ ಮಾಡಿಸಬಾರ್ದು ಒಳ್ಳೆ ಬಿಸ್ಕೆಟನ್ನು ಅದಕ್ಕೆ ತಿನ್ನಿಸಿ ನಿಮ್ಮ ಕೈಯಿಂದ ಚಪಾತಿ ತಿನ್ನಿಸಿ ನಿಮ್ಮ ಕೈಯಿಂದ ಅಥವಾ ಬೇರೆ ಯಾವುದು ಬ್ರೆಡ್ ತಿನ್ನಿಸಿ ನಿಮ್ಮ ನೀವೇನು ಅಂತ ಮಾಡಿ ಯಾವಾಗಲೂ ನಾಯಿಗಳಿಗೆ ನೀವು ಇದನ್ನು ಮಾಡ್ತಾ ಹೋದಾಗ ಏನಾಗುತ್ತೆ ನಿಮ್ಮ ಜಾತಕದಲ್ಲಿರುವ ಕೇತು ತನ್ನ ನೆಗೆಟಿವಿಟಿಯನ್ನು ಡ್ರಾಪ್ ಮಾಡ್ತಾನೆ ಹಾಗೇನಾಗುತ್ತೆ ನಾನು ಹೇಳಿದ ಎಷ್ಟೆಲ್ಲ ವಿಚಾರ ಉಂಟಲ್ವಾ ಅದು ನಿಮ್ಮ ಆರೋಗ್ಯದ ವಿಚಾರ ಮಕ್ಕಳ ಮದುವೆ ವಿಚಾರ ತಂದೆ ಬಡ ಅದೆಲ್ಲ ಕೂಡ ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗ ಅಂಥ ಸಮಸ್ಯೆಗಳು ಕಾಡೋದಿಲ್ಲ ಬಹಳ ಸಣ್ಣ ರೆಮಿಡಿ ಇದು ಸಣ್ಣ ಮಟ್ಟಿಗೆ ಇರುವಂಥದ್ದು ಇದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ನೋಡಿ ಬಟ್ ಅದನ್ನು ಪ್ರತಿದಿನ ಮಾಡಬೇಕಾಗುತ್ತೆ ನೀವು ನಾಯಿಗಳಿಗೆ ಫುಡ್ಡನ್ನು ಕೊಡುವಂಥದ್ದನ್ನು ಪ್ರತಿದಿನ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂದೆ ಅದು ಬಿಟ್ಟು ಉಲ್ಟಾ ನಾಯಿಗೇನೆ ಹೊಡೆಯುವುದು ನಾಯಿಗೇನೆ ತುಂಬಾ ಅಲ್ವಾ ಈಗ ಕೆಲವೊಮ್ಮೆ ಆಗುತ್ತೆ ಆಗಿಲ್ಲ ಅಂತೇನಿಲ್ಲ ನಾವು ಕೆಲವೊಮ್ಮೆ ಜೋರು ಮಾಡಬೇಕಾಗುತ್ತೆ ವಿಷಯ ಬೇರೆ ಬಟ್ ನಾಯಿಗೆಲ್ಲ ಹೊಡಿತಾರಲ್ಲ ಕೆಲವರು ನಾಯಿಗೆ ಹೊಡಿತಾರೆ ಇನ್ನೇನು ಚಿತ್ರಹಿಂಸೆ ಮಾಡ್ತಾರೆ ಈ ರೀತಿಯೆಲ್ಲ ಮಾಡಿದಾಗ ನಿಮಗೆ ಜೀವನದಲ್ಲಿ ಏಳಿಗೆ ಕಾಣಲಿಕ್ಕೆ ತುಂಬ ಕಷ್ಟ ಇದೆ ನಿಮ್ಮ ನಿಮಗೇನಿದೆ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅನ್ನೋ ಇಂಡಿಕೇಷನ್ ಇದೆ ಯಾವಾಗ ನಾಯಿಗೆ ನೀವು ಹೊಡಿತೀರಾ ನಾಯಿಗೆ ಬಡಿತೀರಾ ಅಥವಾ ನಾಯಿಗೆ ಚಿತ್ರಹಿಂಸೆ ಕೊಡ್ತೀರಾ ಕೆಲವರಲ್ಲಿ ಇದ್ದಾರಲ್ಲ ನೀವೆಲ್ಲ ಇದರಲ್ಲೆಲ್ಲ ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ತೀರಾ ಅಲ್ವಾ ವಾಟ್ಸಪ್ಪಲ್ಲೆಲ್ಲ ಕೆಲವು ವೀಡಿಯೋಸ್ ಬಂದಿತ್ತೆ ನಾಯಿಗೆ ಹೇಗೆಲ್ಲ ತೊಂದರೆ ಕೊಟ್ಟೆ ಅಥವಾ ನಾಯಿಗೆ ಯಾವ ರೀತಿ ತೊಂದರೆ ಕೊಟ್ಟಾಗ ಅದು ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ನ 100% ಕ್ರಿಯೇಟ್ ಮಾಡುತ್ತೆ ಮತ್ತು ಯಾವುದಾದ್ರೂ ಅಂಗಕ್ಕೆ ಊನ ಆಗುವಂತೆ ನಿಮ್ಮ ಅಂಗಗಳಿಗೆ ಎಲ್ಲಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತೆ ಆ ಕೇತು ಆ ರೀತಿಯಾದ ಒಂದು ರಿಸಲ್ಟನ್ನು 100% ಅದಕ್ಕೆ ನಾಯಿಯನ್ನು ಪ್ರೀತಿಸಿ ಆನಂತರ ಅದಕ್ಕೇನು ಕೊಡಬೇಕು ಅದನ್ನು ಕೊಡಿ ಅಂತ ಹೇಳ್ತೇನೆ ಆವಾಗ ನೋಡಿ ನಿಮ್ಮ ಜಾತಕದಲ್ಲಿರುವಂಥ ಕೇತು ಮತ್ತು ರಾಹುವಿನ ಪೊಸಿಷನ್ ಏನು ನೋಡೋದು ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಬೇಕಾದರೆ ಯಾರಾದರೂ ಧನುರ್ಲಗ್ನದವರು ಬರೆದುಕೊಂಡಿಡಿ ಅದು ಆನಂತರ ಇದು ಆಗುತ್ತಾ ಇಲ್ವ ಅಂತ ನೋಡಿ ಒಂದು ವರ್ಷದೊಳಗೆ ಘಟನೆ ಘಟಿಸಿಲ್ಲ ಅಂದರೆ ಮತ್ತೆ ನನಗೆ ಹೇಳಿ ರೈಟ್ ತಾನೇ ಓಕೆನಾ ಇದು ಗೊತ್ತಾಗುತ್ತೆ ನಿಮಗೆ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಹೆದರುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಕೂಡ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡಾಗ ಮೇ ಬಿ ನಮ್ಮ ಜೀವನ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗುವಂಥ ಸಾಗುವಂಥ ಯೋಗ ಭಾಗ್ಯ ತೀರಾ ತೀರಾ ಜಾಸ್ತಿ ಆಗುತ್ತೆ ನಾನು ಇಷ್ಟಂತ ಹೇಳ್ತೇನೆ ಎಲ್ಲರಿಗೂ ಕೂಡ ಮನೆಯಲ್ಲಿ ಆದಷ್ಟು ಶಾಂತತೆಯನ್ನು ಕಾಪಾಡಿಕೊಳ್ಳಿ ಶಾಂತಿಯನ್ನು ನೆಲೆಸುವಂತೆ ಮಾಡಿಕೊಳ್ಳಿ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಅಲ್ವಾ ಯಾರಿಗೋ ಮೋಸ ಮಾಡೋದು
ಯಾರಿಗೋ ತೊಂದರೆ ಕೊಡೋದು, ಯಾರಿಗೋ ಯಾರ ಜೊತೆನೂ ಗಲಾಟೆ ಮಾಡೋದು, ಯಾರಿಗೋ ಅವಾಚ್ಯ ಶಬ್ದಗಳಿಂದ ನೀವೇನೋ ನಿಂದಿಸೋದು. ಸೊ ಇದನ್ನೆಲ್ಲ ಇದೆಲ್ಲ ನೆಗೆಟಿವ್ ಥಾಟ್ಸ್ ಅದು, ರೈಟ್? ಅದು ನೆಗೆಟಿವ್ 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 ಆದಾಗ ಮನೆಗೆ ಏನು ಬರಬೇಕದು ನೆಗೆಟಿವ್ ಆಗಿಯೇ ಬಂದಿರ್ತದೆ, ಏನು ಮಾಡೋಕ್ಕಾಗಲ್ಲ. ಇದು ಪರಿಸ್ಥಿತಿ. ಈಗ ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ತುಂಬಾ ಜಗಳ ಮಾಡ್ಕೊಂಡಿದ್ದೀರಿ, ನಿಮ್ದು ಇಡೀ ಜಗಳದ ಫ್ಯಾಮಿಲಿನೇ ಆಯಿತು ಅಲ್ವಾ, ಜಗಳದ ಫ್ಯಾಮಿಲಿ ನಿಮ್ಮದು ಅಂತ ಇಟ್ಕೊಳ್ಳೋಣ. ನಿಮಗೆ ಒಬ್ಬರಿಗೆ ಕೂಡ ಮನಃಶಾಂತಿ ಇಲ್ಲ, ಇರಿಟೇಟ್ ಜಾಸ್ತಿ. ಇದೇ ಮೂಮೆಂಟಲ್ಲಿ ಮಕ್ಕಳಿಗೆ ಮದುವೆ ಮಾಡಬೇಕಂತ ಹೊರಟಿರ್ತೀರಿ, ಹಾಗಾದರೆ ಬರುವಂಥ ವರ ಇರ್ಬೋದು, ವಧು ಇರ್ಬೋದು, ಅವರು ಹಾಗೇನಿರ್ತಾರೆ, ಜಗಳ ಮಾಡುವವರೇ ಆಗಿರ್ತಾರೆ, ಯಾವುದು ಕೂಡ ಅವ್ರಿಗೆ ಸುಸೂತ್ರವಾಗಿ ಎಂದು ಮುಂದುವರಿದಿಲ್ಲ. ಅದಕ್ಕೋಸ್ಕರ ತಂದೆ ತಾಯಿಯ ಸಂಸ್ಕಾರ ಚೆನ್ನಾಗಿದೆ, ಮನೆಯಲ್ಲಿ ಆ ಶಾಂತಿಯ ವಾತಾವರಣ ಇದೆ, ಮನೆಯನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಾ, ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ ಅಂದರೆ ಆ ಮನೆಗೆ ಯಾರು ಪ್ರವೇಶ ಮಾಡಿದ್ರು ಶಾಂತಿಯನ್ನು ಅನುಭವಿಸ್ತಾರೆ. ತೊ ಇಂಥ ಪರಿಸ್ಥಿತಿಯಲ್ಲಿ ನೀವು ಏನಾದರೂ ಮಕ್ಕಳಿಗೆ ವರನನ್ನು ವಧುವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಅಂಥದ್ದೇ ಬರುತ್ತೆ ನಿಮಗೆ, ಬೇರೆ ಅಂತೂ ಬರಲ್ಲ. ಅದಕ್ಕೋಸ್ಕರ ಯಾರಿಗೆಲ್ಲ ನನ್ನ ಮಕ್ಕಳಿಗೆ ಒಳ್ಳೆ ವರ ಬರಬೇಕು, ಒಳ್ಳೆ ವಧು ಬರಬೇಕು, ಮದುವೆ ಆಗಬೇಕು, ಅವರ ಜೀವನ ಸುಖ ಆಗಿರಬೇಕಾದ್ರೆ ನಾನು ಹೇಳಿದ ಟೆಕ್ನಿಕನ್ನು ಮೊದಲು ಫಾಲೋ ಮಾಡಬೇಕು. ನಿಮ್ಮ ಪರಿಹಾರ ಎಲ್ಲ ನಂತರ, ನಾನು ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ, ಹವನ ಮಾಡಿಸಿ, ಹೋಮ ಮಾಡಿಸಿ, ಓಕೆ ನೋ ಪ್ರಾಬ್ಲಮ್ ಮಾಡಿಸಿ, ಅಷ್ಟೆಲ್ಲ ಮಾಡಿ ಕೂಡ ನೀವು ಮನೆಯಲ್ಲಿ ಶಾಂತಿಯನ್ನೇ ನೆಲೆಸುವಂತೆ ಮಾಡಿಲ್ಲ, ಶಾಂತಿನೇ ಇಲ್ಲ ಮನೆಯಲ್ಲಿ. ಮನೆಯಲ್ಲಿ ಯಾವಾಗಲೂ ಇರಿಟೇಷನ್ನೇ, ಬೆಳಿಗ್ಗೆ ಎದ್ರೆ ಸಾಕು ಶುರುವಾಗುತ್ತೆ ನಿಮ್ಮ ಸುಪ್ರಭಾತ, ರೈಟ್ ತಾನೇ? ಈ ಪರಿಸ್ಥಿತಿ ಇರ್ತದೆ. ತೊ ಏನು ಮಾಡ್ತೀರಾ ಆಗ? ಆಗ ಬರುವಂಥ ಎನರ್ಜಿ ಕೂಡ ಅದೇ ಎನರ್ಜಿಯಲ್ಲಿ ಅಟ್ರಾಕ್ಟ್ ಆಗುತ್ತೆ, ಅಂಥದ್ದೇ ಬ್ಯಾಡ್ ಎನರ್ಜಿ ನಿಮ್ಮ ಮನೆಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ತೀರಾ, ಲೈಫಲ್ಲಿ ಒಂದು ಒಳ್ಳೆಯ ಜೀವನವನ್ನು ಅನುಭವಿಸ್ಲಿಕ್ಕೆ ನಿಮಗೆ ಸಾಧ್ಯತೆ ಉಂಟು. ಆ ಲೈಫ್ ಯಾವಾಗಲೂ ಸಂತೋಷಮಯವಾಗಿರ್ತದೆ, ಮನೆಯವ್ರದ್ದು ಆಗಿರ್ತದೆ, ಬರುವವರಂಥವ್ರು ಆಗಿರ್ತದೆ. ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ, ರೈಟ್ ತಾನೇ? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತಾನಪ್ಪ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರು. ಯಾರು ಮಾತಾಡ್ತಿದ್ದೀರಾ? ಮಗನ ಬಗ್ಗೆ ಕೇಳಲಿಕ್ಕಿತ್ತು. ಯಾರು ಮಾತಾಡ್ತಿದ್ದೀರಮ್ಮ, ಎಲ್ಲಿಂದ ಹೇಳಿಮ್ಮ? ನಾನು ಮ್ಯಾಂಗ್ಳೂರಿಂದ. ಓಕೆ, ನಿಮ್ಮ ಹೆಸರು? ನಂದು ದಿವ್ಯಾ. ಓಕೆ, ನಿಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಹೆಸರು ಅಮೋಷ್ ಅಂತ. ಏನು? ಅಮೋಷ್. ಅಮೋಷ್. ಓಕೆ, ಹೇಳಿ. ನವೆಂಬರ್ 11 2001 ಮಧ್ಯಾಹ್ನ 3:10. ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿಮ್ಮ. ಅವನು ಈಗ ಆಟೋಮೊಬೈಲ್ ಕಲ್ತಿದ್ದಾನೆ. ಅವನಿಗೀಗ ಇನ್ನು ಕಲಿಬೇಕಂತ ಹೇಳ್ತಾನೆ. ತಂದೆ ಕೂಡ ಇಲ್ಲ, ತುಂಬಾ ಕಷ್ಟದಲ್ಲಿದ್ದೇವೆ. ಅದಕ್ಕೆ ಅವನಿಗೆ ಏನು ಕೆಲಸ ಸಿಗ್ಬೋದು ಅಲ್ಲ, ಇನ್ನು ಕಲಿಬೇಕಂತ ಹೇಳಿಕ್ಕೆ. ಅದು ಅಮೋಸ್ ಅಂತ ಏನ ಹೆಸರು ಇಟ್ಟದಮ್ಮ? ಅಮೋಕ್ ಅಂತ ಇಡ್ಬೋದಿತ್ತಲ್ಲ. ಅದೇ ಅವನು ಜಾತಕದ ಹೆಸರಲ್ಲ, ಅದು ಬೇರೆ ಹೆಸರು ಇಟ್ಟದ್ದು. ಅಲ್ಲ, ನಾನು ಅದೆಲ್ಲ ಹೇಳ್ತಾ ಇರೋದು ಜಾತಕ ಅಮೋಘ್ ಅಂತ ಹೇಳ್ಬೋದಿತ್ತು. ಅಮೋಷ್ ಅಂತ ಯಾಕೆ ಇಟ್ಟಿದ್ರೆ? ಇದು ಏನು ಅಮೋಷ್ ಅಂದ್ರೆ ಇದ್ರ ಮೀನಿಂಗ್ ಏನಮ್ಮ? ಮೀನಿಂಗ್ ಅದೇ ಗೊತ್ತಿಲ್ಲ ಅಂತ. ನಾನು ಅಂತ ಹೇಳ್ತೇನೆ, ಅವನು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಕೊನೆಗೆ ಹೋದಾಗ ಫೇಲ್ಯೂರ್ ಆಗ್ತಾನೆ. ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಕೊನೆಗೆ. ಅವನು ಏನ್ ಬೇಕಾದ್ರೂ ಮಾಡ್ಲಿ, ಕೊನೆಗೆ ಹೋದಾಗ ಎಲ್ಲ ಡೆಸ್ಟ್ರಾಯ್, ಯಾವ್ದು ಕೂಡ ಇರಲ್ಲ. ಈ ಪರಿಸ್ಥಿತಿ ಅರ್ಥ ಆಯ್ತಾ ನಿಮ್ಗೆ? ತೊ ಆ ಹೆಸರನ್ನ ತೆಗೆದು ಬೇರೆ ಹೆಸರು ಇಡಬೇಕಾದ ಅನಿವಾರ್ಯತೆ ಉಂಟಮ್ಮ. ಬೇಕಾದ್ರೆ ಅಮೋಘ ಅಂತ ಕರೀಲಿಕ್ಕೆ ಪ್ರಯತ್ನ ಮಾಡಿ. ಅಮೋಘ ಅಂತ ಕರೆದಾಗ ಏನಾದರೂ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು, ಪರವಾಗಿಲ್ಲ. ಅವನಲ್ಲಿ ಒಂದು ಛಲ ಬರ್ತದೆ, ಹಠ ಬರ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾನೆ, ಪರವಾಗಿಲ್ಲ, ಏನು ಮಾಡಬೇಕಾದ್ರೆ ಮಾಡ್ತಾನೆ. ನೋಡೋಣ, ಅದು ಕೊನೆಗೆ ಹೋದಾಗ ಏನಾಗುತ್ತೆ, ಯಾರೋ ಫ್ರೆಂಡ್ಸ್ ಬಂದಿರ್ತಾರೆ, ಇನ್ಯಾರೋ ಬಂದಿರ್ತಾರೆ, ಕೆಲಸ ಎಲ್ಲ ಡೆಸ್ಟ್ರಾ ಆಯ್ತು, ಈಗ ಏನು ಮಾಡ್ತೀರಾ? ಅಲ್ಲಮ್ಮ, ಕಲೀಲಿಕ್ಕೆ ಮನಸ್ಸಿದ್ರೆ ನೀವು ಕಲಿಸಿ, ನಾನು ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲ. ನಾನು ಇಷ್ಟೇ ಹೇಳ್ತೇನೆ ನಿಮ್ಗೆ, ಯಾಕೋ ಹೆಸರು ನಂಗೆ ಸರಿಯಾಗಿ ಕಂಡು ಬಂದಿಲ್ಲಮ್ಮ. ಹೆಸರಿನಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಅದಕ್ಕೂ ಅಮೋಘ ಅಂತ ಕರೀಲಿಕ್ಕೆ ಪ್ರಯತ್ನ ಮಾಡಿ. ಅವನಿಗೆ ಲೈಫಲ್ಲಿ ಚೇಂಜಸ್ ಬರುವಂತ ಯೋಗ ಬಗ್ಗೆ ತೀರಾನೆ ಜಾಸ್ತಿ ಆಗಿಬಿಡುತ್ತೆ, ಪರವಾಗಿಲ್ಲ ಅಂತ ಹೇಳಿದ್ರೆ ಇಷ್ಟನ್ನ ಮಾಡಿಮ್ಮ. ಬೇರೆ ಯಾವ್ದು ಕೂಡ ಬೇಕಾಗಿಲ್ಲ, ರೈಟ್ ತಾನೆ? ಇಲ್ಲಾಂದ್ರೆ ಇದೇನೆ ರಾಹುದೇಶ ಸ್ಟಾರ್ಟ್ ಆಗಿದೆ, ಬಹಳಷ್ಟು ಅವನನ್ನು ಸುತ್ತಾಡಿಸ್ತಾನೆ ಅಂತ. ಅವನು ಒಂದು ಕಡೆ ಕೂತ್ಕೊಳ್ಳಿಕ್ಕೆ ಅಂದು ಬಿಡುವುದಿಲ್ಲ, ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಮತ್ತೊಂದ್ರೆ ಮಗದೊಂದು ಕಡೆಗೆ ಹೋಗ್ಬೇಕಂತ ಇಂಡಿಕೇಶನ್ ಇದೆ. ವಿದೇಶ ಪ್ರಯಾಣ ಕೂಡ ಮಾಡ್ಬೋದು ಅವನು, ಪರವಾಗಿಲ್ಲ. ಬೇಕಾದ್ರೆ ಖಂಡಿತ ಮಾಡ್ಬೋದು, ಬಟ್ ಅಮೋಘ ಅಂತ ಹೆಸರು ಇಟ್ಕೊಂಡು ಮತ್ತೆ ಮಾಡ್ಲಿಕ್ಕೆ ಹೇಳಿಮ್ಮ, ಪರವಾಗಿಲ್ಲ. ಓಕೆನಾ? ಸರಿ, ಅಷ್ಟು ಮಾಡಿಮ್ಮ. ಒಳ್ಳೇದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬಾ ತುಂಬಾ ಧನ್ಯವಾದಗಳು. ಒಂದೊಂದು ಹೆಸರನ್ನು ಇಟ್ಕೊಳ್ತೀರಪ್ಪ ನೀವೆಲ್ಲ, ವಿದೌಟ್ ಎನಿ ಮೀನಿಂಗ್, ರೈಟ್? ಮೀನಿಂಗ್ ಇಲ್ಲದ ಹೆಸರು, ಮೀನಿಂಗ್ಲೆಸ್ ಹೆಸರು. ಈ ರೀತಿಯೆಲ್ಲ ಹೆಸರನ್ನ ಇಟ್ಕೊಂಡಾಗ ಲೈಫಲ್ಲಿ ಎಲ್ಲಿ ಬರ್ಕದ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಜಾತಕ ಎಷ್ಟೇ ಒಳ್ಳೇದಿರಲಿ, ಆ ಹೆಸರೇ ನಿಮ್ಮನ್ನು ಡೆಸ್ಟ್ರಾಯ್ ಮಾಡಿಬಿಡ್ತದೆ, ಆ ಹೆಸರೇ ನಿಮ್ಮನ್ನು ಏನು ಮಾಡ್ತಾರೆ, ನುಂಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಪರಿಸ್ಥಿತಿ, ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ನೋಡೋಣ ಈಗ, ಅಥವಾ ಧನು ಲಗ್ನದವರಿಗೆ ವಿಷಯ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಧನು ಲಗ್ನದವರಿಗೆ ಕೆಲವೆಲ್ಲ ವಿಚಾರಗಳು ಹೇಳಿದ್ದೇನೆ ಬಹಳ ಸೂಕ್ಷ್ಮ ರೀತಿಯಲ್ಲಿ. ಯಾವ ರೀತಿಯಲ್ಲಿ ನೆಗೆಟಿವ್ ಬರುತ್ತೆ ಅದನ್ನು ಹೇಳಿದ್ದೇನೆ, ಪರಿಹಾರ ಕೂಡ ಹೇಳಿದ್ದೇನೆ. ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಯಾರಿಗೆಲ್ಲ ಈ ಪ್ರೆಡಿಕ್ಷನ್ ನಾನು ಹೇಳಿದ್ದೇನೆ ಅದನ್ನು ನೋಟ್ ಮಾಡ್ಕೊಂಡು ಯಾರಿಗೆಲ್ಲ ಟೆಸ್ಟ್ ಮಾಡ್ಲಿಕ್ಕೊಂಡು ನೀವು ಮಾಡಿ ಅಂತ ಹೇಳ್ತೇನೆ. ಆ ಗೊತ್ತಾಗುತ್ತೆ ನಿಮಗೆ ನಾನು ಹೇಳಿದ ಪ್ರೆಡಿಕ್ಷನ್ ಏನಿರುತ್ತೆ, ಅದು 100% ವರ್ಕ್ ಆಗುತ್ತೆ. ನೀವು ಅದು ಪರಿಹಾರ ಮಾಡ್ಕೊಂಡಾಗ ಅದು ನಿವಾರಣೆ ಕೂಡ ಆಗಿ ಆಗುತ್ತೆ, ರೈಟ್ ತಾನೆ? ಓಕೆನಾ? ತೊ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದೆ, ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಹೇಳ್ತೇನೆ, ಅಥವಾ ಯಾಕೆ ಡಿಸ್ಟರ್ಬೆನ್ಸ್ ಆಗುತ್ತೆ, ರೈಟ್? ಜಾತಕದಲ್ಲಿ ಒಂದನೇ ಮನೆ ನಾವಾದರೆ ಅದರ
ಸೆವೆಂತ್ ಹೌಸ್ ಅದರ ಎದುರಿನ ರಾಶಿ ಅದು ನಮ್ಮ ಪಾರ್ಟ್ನರ್ ಅಲ್ವಾ ಯಾರೇ ಇದ್ರೂ ನಮ್ಮ ಸಮಾಜ ನಮ್ಮ ಪಾರ್ಟ್ನರ್ ನಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನೇ ಇದ್ದು ಕೂಡ ರೈಟ್ ತಾನೇ ಅದು ಬಹಳ ವಿಶೇಷವಾಗಿರುವಂತಹ ಪಾರ್ಟ್ ಅದು ಬಹಳ ರಿಚ್ ರಾಶಿ ಅದು ಯಾವಾಗ ಆ ಒಂದು ಪಾರ್ಟಿಗೆ ಅದರ ಒಂದು ಕಾರಕತ್ವ ಬಂದು ಶುಕ್ರ ಕಳತ್ರ ಕಾರಕ ಶುಕ್ರ ಅಂತ ಕರೀತೇವೆ ಶುಕ್ರ ಹಾಗಾದರೆ ಯಾರದೇ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಅಂದಾಗ ಮ್ಯಾರಿಡ್ ಲೈಫ್ ಏನಿದೆ ಅದು ಚೆನ್ನಾಗಿರ್ತದೆ ಪರವಾಗಿಲ್ಲ ಒಂದು ವೇಳೆ ಶುಕ್ರ ಡಿಸ್ಟರ್ಬೆನ್ಸ್ ಇದ್ದಾಗ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ನಾರ್ಮಲ್ ಆಗಿ ಈಗ ನಿಮ್ಮ ನಿಮ್ಮ ಜಾತಕವನ್ನು ತೆಗೆದುಕೊಂಡು ನೋಡಿದಾಗ ಏಳನೇ ಮನೆ ಅಧಿಪತಿ ಬೇರೆ ಬೇರೆ ರೀತಿಯಲ್ಲಿ ಬಂದಿರ್ತಾರೆ ಈಗ ಮೀನ ಲಗ್ನ ತೆಗೆದುಕೊಂಡಾಗ ಕನ್ಯಾ ರಾಶಿ ಬಂದಿರುತ್ತೆ ಬುಧ ಅಧಿಪತಿ ಆಗ್ತಾನೆ ವಿಷಯ ಬೇರೆ ಬಟ್ ಯಾವುದೇ ಲಗ್ನ ಆದರೂ ಕೂಡ ಕಳತ್ರಕಾರಕ ಅಂತ ಒಬ್ಬ ಇರ್ತಾನೆ ಆತ ಬಂದು ಶುಕ್ರನೇ ಕಳತ್ರಕಾರಕ ರೈಟ್ ತಾನೆ ಹಾಗಾದರೆ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಚೆನ್ನಾಗಿಂಟು ನಿಮಗೆ ಅಂದಾಗ ಖಂಡಿತವಾಗಿ ನಿಮ್ಮ ಮ್ಯಾರಿಡ್ ಲೈಫ್ ಏನುಂಟು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿತದೆ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ನಿಮಗೆ ಬಂದವರು ಅವರು ಚೆನ್ನಾಗಿರ್ತಾರೆ ಮ್ಯಾನೇಜಬಲ್ ಆಗಿರ್ತದೆ ಎಲ್ಲ ರೀತಿಯಲ್ಲೂ ಕೂಡ ಸುಖ ಸಮೃದ್ಧಿಯನ್ನು ನೀವು ಅನುಭವಿಸ್ತೀರಿ ಅಂತಲೇ ಇಂಡಿಕೇಶನ್ ಇದೆ ಯಾವಾಗ ಶುಕ್ರ ಚೆನ್ನಾಗಿದ್ದಾಗ ಇದು ವಿಷಯ ಈಗ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಶುಕ್ರ ಇದ್ದಾನೆ ಸೊ ನಿಮಗೆ ಯಾರಾದರೂ ಡಾಮಿನೇಟ್ ಮಾಡುವಂತಹ ಪಾರ್ಟ್ನರ್ ಸಿಕ್ಕಿರ್ತಾರೆ ಡಾಮಿನೇಟ್ ಮಾಡ್ತಾರೆ ಅಲ್ವಾ ಅವ್ರಿಗೆ ಅವ್ರು ಹೇಳಿದ್ದೇ ಆಗಬೇಕು ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಎರಡನೇ ಮನೆ ಶುಕ್ರ ತುಂಬ ಒಳ್ಳೆ ರಿಸಲ್ಟನ್ನು ಕೊಡ್ಬೋದು ನಿಮಗೆ ವಿಶೇಷ ರೀತಿಯಲ್ಲಿ ಒಳ್ಳೆ ಪಾರ್ಟ್ನರ್ ಬರ್ತಾರೆ ನಿಮಗೆ ಅಂದರೆ ಅವ್ರು ನೋಡೋಕ್ಕೆ ತುಂಬ ಸುಂದರವಾಗಿರ್ತಾರೆ ಎಲ್ಲ ಮೇಂಟೈನ್ ಮಾಡ್ಕೊಂಡಿರ್ತಾರೆ ಅಲ್ವಾ ಅವರು ಸುಸಂಸ್ಕೃತವಂತರು ಇರ್ತಾರೆ ಅಂತಹ ಪಾರ್ಟ್ನರ್ ನಿಮಗೆ ಸಿಗ್ಬೋದು ಬಟ್ ಅಲ್ಲಿ ಅಫ್ಲಿಕ್ಷನ್ ಬರಬಾರ್ದು ಅದೇ ಥರ್ಡ್ ಹೌಸಲ್ಲಿ ಶುಕ್ರ ಬಂದುಬಿಟ್ಟ ಆಗ ಪಾರ್ಟ್ನರ್ ಕಲ್ತವರು ಇರ್ತಾರೆ ಬಟ್ ಡ್ಯುವೆಲ್ ಮೆಂಟಾಲಿಟಿ ಅವರು ಇರ್ತಾರೆ ಒಮ್ಮೆ ಒಂದು ಮಾತಾಡ್ತಾರೆ ಮತ್ತೊಮ್ಮೆ ಬೇರೆಯೇ ಮಾತಾಡ್ತಾರೆ ಜಗಳದ ಸ್ವಭಾವದಾಗಿರ್ತದೆ ಈ ಪರಿಸ್ಥಿತಿ ಇರ್ತದೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಬಂದುಬಿಟ್ಟ ಒಳ್ಳೆಯ ಲೈಫ್ ಇರ್ತದೆ ಜೀವನ ತುಂಬ ಚೆನ್ನಾಗಿ ಮುಂದುವರಿತದೆ ಪರವಾಗಿಲ್ಲ ಅಂತ ಹೇಳ್ಬೋದು ಒಳ್ಳೆ ರೀತಿಯಲ್ಲಿ ನಿಮಗೆ ಮುಂದುವರಿದ ಯೋಗ ಭಾಗ್ಯವನ್ನು ಶುಕ್ರ ಮಹಾರಾಜ ಕ್ರಿಯೇಟ್ ಮಾಡ್ತಾನೆ ಅಲ್ವಾ ನಿಮಗೆ ಬರುವಂಥ ಪಾರ್ಟ್ನರ್ ಯಾವಾಗಲೂ ಅಳ್ತಾ ಇರುವಂಥ ಪಾರ್ಟ್ನರ್ ಇರ್ತಾರೆ ಏನಾದರೂ ಹೇಳಿದರೆ ಅಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ಪರಿಸ್ಥಿತಿ ಇರ್ತದೆ ಅದೇ ಐದನೇ ಮನೆಯಲ್ಲಿ ಶುಕ್ರ ಬಂದುಬಿಟ್ಟ ಅಂದಾಗ ಖಂಡಿತ ಡಾಮಿನೇಟ್ ಮಾಡುವಂಥ ಪಾರ್ಟ್ನರೇ ನಿಮಗೆ ಬಂದಿರ್ತಾರೆ ಬಟ್ ಆ ಪಾರ್ಟ್ನರ್ ಬಂದ ನಂತರ ನಿಮ್ಮ ಲೈಫಲ್ಲಿ ಏಳಿಗೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಡಾಮಿನೇಟ್ ಅಂದು ಮಾಡಿಯೇ ಮಾಡ್ತಾರೆ ನಿಮ್ಮ ಮಾತನ್ನು ಕೇಳೋದಿಲ್ಲ ಹೇಗೋ ಒಂದು ವಿಚಾರವನ್ನು ನೀವು ಅಲ್ಲಿ ಕೆಲವು ವಿಚಾರಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಶುಕ್ರ ಐದನೇ ಮನೆಯಲ್ಲಿದ್ದಾಗ ಆರನೇ ಮನೆ ಶುಕ್ರ ಬಂದಾಗ ಅಷ್ಟು ಸುಲಭ ಅಲ್ಲ ಯಾರು ಪಾರ್ಟ್ನರ್ ಬಂದಿರ್ತಾರೆ ಡಿಸ್ಪ್ಯೂಟ್ ಆಗ್ಬೋದು ಪ್ರಾಬ್ಲಮ್ ಆಗ್ಬೋದು ಸಮಸ್ಯೆಗಳು ಎದುರಿಸ್ಬೋದು ಜೊತೆಗೆ ಅವರಿಗೆ ಅನಾರೋಗ್ಯದ ಸಮಸ್ಯೆಗಳು ಕೂಡ ಕಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಆರನೇ ಮನೆಗೆ ಶುಕ್ರ ಬಂದಾಗ ಹಾಗೇನಾಗುತ್ತೆ ನಿಮ್ಮ ಮಧ್ಯೆ ಲೆಕ್ಕಾಚಾರಗಳು ಜಾಸ್ತಿ ನೀನು ಅದು ಮಾಡಿದಿ ನೀನು ಇದು ಮಾಡಿದಿ ನೀನು ಹಾಗೆ ಮಾಡಬಾರ್ದು ನೀನು ಹೀಗೆ ಮಾಡಬಾರ್ದಿತ್ತು ನಿನ್ನಲ್ಲಿ ಅದು ಇದೆ ಇದೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ ಮುನ್ನು ಉಳಿದ ಪಾರ್ಟಲ್ಲಿ ಶುಕ್ರ ಮಹಾರಾಜ ಹೇಗೆ ಕೆಲಸ ಮಾಡ್ತಾನೆ ಶಾರ್ಟಲ್ಲಿ ಸ್ವೀಟಾಗಿ ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ದಾಮೋದರ್ ಅಂತ ಹೇಳಿ ಮಂಗಳೂರಿಂದ ಮಾತಾಡಿ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನಾನೆಲ್ಲ ನಮ್ದೊಂದು ವ್ಯವಹಾರ ಎಲ್ಲ ಸರಿ ಇಲ್ಲ ಸ್ವಲ್ಪ ಸಾಲದಲ್ಲಿದ್ದೇನೆ ಹಾ ಸರ್ ಓಕೆ ನೀವು ಮಾಡಿದ್ರು ಸರಿ ಸರ್ ಸರ್ ಸರಿ ಸರ್ ಒಂದು ನಿಮಿಷ ಓಕೆ ನೀವೀಗ ಕತೆ ಹೇಳಬೇಡಿ ನಾನೇನು ಹೇಳ್ತೇನೆ ನಾನು ಆದಿತ್ಯವಾರ ದಿವಸ ಮಂಗಳೂರಲ್ಲಿ ಅವೈಲೇಬಲ್ ಇದ್ದೇನೆ ಸರ್ ದಯವಿಟ್ಟು ಮಂಗಳೂರಲ್ಲಿ ಬಂದು ನನ್ನನ್ನು ಭೇಟಿ ಮಾಡಿ ರೈಟಾ ಓಕೆನಾ ದಾಮೋದರ್ ಅವರೇ ತೊ ಮಂಗಳೂರಿಗೆ ಬಂದು ಭೇಟಿ ಮಾಡಿ ಅಲ್ಲಿ ವಿಚಾರಣೆ ಮಾಡೋಣ ಇದರ ವಿಚಾರ ಓಕೆ ಯಾಕಂದರೆ ನೀವು ಹೇಳುವಾಗಲೇ ಅದು ಅಷ್ಟು ಅಲ್ವಾ ನಾನು ದಾಮೋದರ್ ಅಂತ ನಾನು ಅಲ್ವಾ ರೈಟಾ ಓಕೆ ತೊ ಅದು ಎಲ್ಲ ಕತೆ ಉಂಟು ಅದರೊಳಗಡೆ ತೊ ಬೇಕಾಗಿಲ್ಲ ಅಲ್ಲಿ ಬಂದು ಮಂಗಳೂರಿನವರು ವಿಶೇಷವಾಗಿ ನಾನು ಆದಿತ್ಯವಾರ ದಿವಸ ಮೇ ಬಿ ಇರ್ತೇನೆ ಫೋನ್ ಮಾಡಿ ಬನ್ನಿ ಫೋನ್ ಮಾಡೋದೇ ಬರಬೇಡಿ ಕೆಲವೊಮ್ಮೆ ನಾನು ಇರೋದಿಲ್ಲ ಇದು ಪರಿಸ್ಥಿತಿ ಫೋನ್ ಮಾಡಿ ಬನ್ನಿ ಮಂಗಳೂರಲ್ಲಿ ಭೇಟಿ ಮಾಡಿ ನಿಮ್ಗೆ ಏನು ವಿವರಣೆ ಬೇಕೋ ಅದನ್ನು ಪಡ್ಕೊಂಡು ಹೋಗ್ಬೋದು ಪರವಾಗಿಲ್ಲ ಆರನೇ ಮನೆ ಶುಕ್ರ ಬಂದಾಗ ಡೆಫಿನೆಟಾಗಿ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾನೆ ಆತ ರೈಟಾ ತೊ ಅದರ ಅರ್ಥ ಏನಂದರೆ ಬಂದವರಿಗೆ ಯಾರು ಪಾರ್ಟ್ನರ್ ಇರ್ತಾರೆ ಡಿಸ್ಪ್ಯೂಟ್ ಆಗ್ಬೋದು ಯಾವಾಗಲೂ ಕೆಟ್ಟ ಕೆಟ್ಟದನ್ನೇ ಮಾತಾಡೋದು ಅದು ಸರಿ ಇಲ್ಲ ಇದು ಸಹ ಇದೇ ಆಯಿತು ನಿಮಗೆ ಅದು ಇದು ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾನೆ ಆತ ಓಕೆ ಏಳನೇ ಮನೆಯಲ್ಲಿ ಶುಕ್ರ ಬಂದಾಗ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು ಆದರೂ ಕೂಡ ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಕೆಲವೊಂದು ಬಾರಿ ಆತ ಕೂಡ ಅಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಯಾಕಂದರೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರಿಗೆ ಕ್ರೇಜಿ ಜಾಸ್ತಿ ಇರ್ತದೆ ಲಗ್ಸುರಿ ಜಾಸ್ತಿ ಬೇಕು ಅವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅವರಂತೂ ತಡ್ಕೊಳ್ಳಿಕ್ಕೇನಿಲ್ಲ ನೋಡಲಿಕ್ಕೆ ಸುಂದರವಾಗಿರ್ತಾರೆ ಎಲ್ಲ ಓಕೆ ಯಾವಾಗಲೂ ತಿರುಗಾಟಕ್ಕೆ ಹೋಗಬೇಕು ಯಾವಾಗಲೂ ಶಾಪಿಂಗ್ ಮಾಲ್ಗೆ ಹೋಗಬೇಕು ಯಾವಾಗಲೂ ಖರೀದಿ ಮಾಡ್ತಾ ಇರಬೇಕು ಕೈಯಲ್ಲಿ ಹಣ ಇರಲೇಬೇಕು ಒಳ್ಳೊಳ್ಳೆ ಬಟ್ಟೆ ಬೇಕು ಅವರಿಗೆ ಸೊ ಒಂದು ವೇಳೆ ನಿಮ್ಮಲ್ಲಿ ಅದು ಇಲ್ಲ ಅಂದರೆ ನಿಮಗೆ ನಿಭಾಯಿಸಲಿಕ್ಕೆ ಕಷ್ಟ ಆಗ್ಬೋದು ಏಳನೇ ಮನೆಯಲ್ಲಿ ಶುಕ್ರ ಮಹಾರಾಜ ಬಂದಾಗ ಇಸ್ ಅ ವೆರಿ ಡೇಂಜರ್ ಅಂತ ಹೇಳ್ತೇನೆ ತುಂಬ ಡೇಂಜರ್ ಅದು ಓಕೆ ಸುಲಭ ಅಲ್ಲ ಬಟ್ ನಿಮಗೆ ನಿಭಾಯಿಸಲಿಕ್ಕೆ ಸಾಧ್ಯತೆ ಉಂಟು ಏಳನೇ ಮನೆ ಶುಕ್ರ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲ ಲಕ್ಸುರಿಯನ್ನು ಕೊಡಬಲ್ಲ ಓಕೆ ಇದು ವಿಚಾರ ಅದೇ ಎಂಟನೇ ಮನೆಯಲ್ಲಿ ಶುಕ್ರ ಬಂದುಬಿಟ್ಟ ಏಯ್ತ್ ಹೌಸಲ್ಲಿ ಅಲ್ವಾ ಎಂಟನೇ ಮನೆ ಶುಕ್ರ ಬಂದಾಗ ಮೇ ಬಿ ಮ್ಯಾರಿಡ್ ಲೈಫ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಯಾಕೋ ಗೊತ್ತಿಲ್ಲ ಸಡನ್ನಾದ ಪ್ರಾಬ್ಲಮ್ ಬರ್ಬೋದು ನಿಮಗೆ ಸಡನ್ನಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಸಡನ್ನಾಗಿ ಅದೇನೋ ಇವತ್ತು ಸರಿ ಇತ್ತಪ್ಪ ಈಗೀಗ ಸರಿ ಇತ್ತು ಈಗೀಗ ಸರಿ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಕೆಲವೊಮ್ಮೆ ನಿಮ್ಮ ಪಾರ್ಟ್ನರ್ನ ಡೆತ್ ಕೂಡ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಎಂಟನೇ ಮೇಲೆ ಶುಕ್ರ ಬಂದಾಗ ಅಥವಾ ನೀವೇನು ಮಾಡ್ತೀರಾ ಮದುವೆ ಅಂತೂ ಆಗಿದೆ ಆ ನಂತರ ಕೂಡ ನೀವು ಯಾರನ್ನೋ ಪ್ರೀತಿ ಪ್ರೇಮ ಅಂತ ಗುಪ್ತ ರೀತಿಯಲ್ಲಿ ಇಟ್ಟುಕೊಂಡು ಪ್ರೀತಿ ಪ್ರೇಮ ಮಾಡ್ತೀರಾ ಅದು ನಿಮಗೆ ಸಮಸ್ಯೆಯನ್ನು 100% ಕ್ರಿಯೇಟ್ ಮಾಡುತ್ತೆ ಬೇರೆ ಏನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ
ಹಲೋ ಹಲೋ ನಮಸ್ತೆ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರೆ ಮೇಲಿಂದ ವಿನಯ್ ಕುಮಾರಿ ಸುಳ್ಯ ತಾಲೂಕು ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನದು ವಿನಯ್ ಕುಮಾರಿ ಬಗ್ಗೆ ಸರಿ ಅಮ್ಮ ಹೇಳಿ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ತಾಯಿ 18/12/1966 18/12 ಓಕೆ 18/12/1966 ಓಕೆ ಸಮಯ ಹೇಳಿಮ್ಮ ಸಮಯ 12 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ನಕ್ಷತ್ರ ಹೇಳಿಮ್ಮ ಕುಂಭರಾಶಿ ಸತವಿಷ ಓಕೆ ಸತವಿಷ ನಕ್ಷತ್ರ ಕುಂಭರಾಶಿ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನನಗೆ ಒಂದು ಪ್ರಮೋಷನ್ ಇದು ತಡೆ ಆಗಿದೆ ಗುರುಜಿ ಓಕೆ ಓಕೆ ಅಮ್ಮ ಏನು ಮಾಡಬೇಕೀಗ ಹೇಳಿಮ್ಮ ಪ್ರಮೋಷನ್ ಗೆ ತಡೆ ಆಗಿದೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ ಅದಕ್ಕೆ ಬೇಕಾಗಿ ತಡೆ ಆಗಿದೆ ಗುರುಜಿ ಅದರ ಬಗ್ಗೆ ಒಂದು ಕೇಳಬೇಕಿತ್ತು ಆಯ್ತಮ್ಮ ಓಕೆ ಅದು ಏನು ತಡೆ ಅಮ್ಮ ಏನಾಗಿದೆ ಅಲ್ಲಿ ಹೇಳಿ ನನಗೆ ಹೌದು ಸರಿ ಅಯ್ಯೋ ಅಮ್ಮ ಅಲ್ಲಿ ಟಿವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ ಇಲ್ಲ ಇಲ್ಲ ಟಿವಿಯಲ್ಲಿ ಇಲ್ಲ ಅದು ಮತ್ತೆ ಯಾರಿಗೆ ಹೇಳ್ತಾ ಇದ್ದೀರಾ ಹೌದು ಸರಿ ಅಂತ ನನ್ನ ಜೊತೆ ಮಾತಾಡಿಮ್ಮ ನಿಮ್ಮ ಜೊತೆಲಿ ಇದ್ದೇನೆ ನಾನು ಹೊರಗಡೆ ಇದ್ದೇನೆ ಅದು ಹೊರಗಡೆ ಇದ್ದೆ ಬೇರೆ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಡಿ ಇದೆಲ್ಲ ಸಮಸ್ಯೆ ಆಗೋದು ಅಲ್ವಾ ಕಾನ್ಸಂಟ್ರೇಷನ್ ಸರಿ ಮಾಡಿ ನಿಮ್ಮ ಪ್ರಮೋಷನ್ ಗೆ ಸಂಬಂಧಪಟ್ಟಿದ ಏನು ಅಡೆ ತಡೆ ಉಂಟು ಅದು ನಿವಾರಣೆ ಆಗಬಹುದು ನಿಮಗೆ ಒಂದು ಮಾತು ಹೇಳ್ತೀನಿ ನಿಮಗೆ ಭೂಮಿ ವಿಚಾರ ತುಂಬಾ ಸಮಸ್ಯೆ ಉಂಟಮ್ಮ ನನಗೆ ಹೇಳಿ ಹೌದು ಭೂಮಿದು ಉಂಟು ಭೂಮಿದು ಸಹ ಇದೆ ಅದು ಒಂದು ಕೇಸ್ ಅಲ್ಲಿ ಇದೆ ಟಿಪಿ ಹೆಡ್ಡಲ್ಲಿ ಇದೆ ಅದು 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 ನಿವಾರಣೆ ಆಗಬೇಕಿದ್ದಾರೆ ಅದು ನಿವಾರಣೆ ಆದಾಗ ನಿಮ್ಮ ಪ್ರಮೋಷನ್ ಗೆ ಸಂಬಂಧಪಟ್ಟ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಲ್ವಾ ನೀವು ಅಲ್ವಾ ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಜಗಳಗಳನ್ನು ಮಾಡ್ತಾ ಇರ್ತೀರಾ ನೀವೆಲ್ಲ ಮನೆಯಲ್ಲಿ ಶಾಂತತೆ ಶಾಂತಿ ಮನೆಯಲ್ಲೇನು ಶಾಂತಿ ಇರೋದಿಲ್ಲ ಈ ಪರಿಸ್ಥಿತಿ ಯಾವಾಗಲೂ ಡಿಸ್ಪ್ಯೂಟ್ ಇರ್ತದೆ ಮನೆಯಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ ಮೊದಲು ಮನೆ ಸರಿ ಮಾಡ್ಕೊಳ್ಳಿಮ್ಮ ಮನೆ ಸರಿ ಮಾಡ್ಕೊಳ್ಳಿ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಮ್ಮ ಅದನ್ನು ಮಾಡ್ಕೊಳ್ಳಿ ಯಾವಾಗ ನೋಡಿ ಒಂದಂತೂ ನೆನ್ಪಿಟ್ಕೊಳ್ಳಿ ಲೈಫಲ್ಲಿ ತುಂಬ ಅಚೀವ್ಮೆಂಟ್ ಬೇಕು ನಿಮಗೆ ಅದು ಕೂಡ 50ರ ಸೀರೀಸ್ ಸ್ಟಾರ್ಟ್ ಆಗಿದೆ ಈ 50ರ ಸೀರೀಸಲ್ಲಿ ನಿಮಗೆ ತುಂಬಾ ಅಚೀವ್ಮೆಂಟ್ ಬೇಕಾದಾಗ ನಿಮ್ಮ ಭೂಮಿ ವಿಚಾರಗಳೇನುಂಟು ತೊಂದರೆಗೊಳಗಾಗಿರುವಂಥ ಅದು ಸರಿಯಾಗಬೇಕಮ್ಮ ಅದು ಸರಿಯಾದ ನಂತರ ನಿಮ್ಮೆಲ್ಲ ವಿಚಾರಗಳು ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಏನೂ ತೊಂದರೆ ಇಲ್ಲ ಈಗೇನು ಸದ್ಯಕ್ಕೆ ಒಂದು ರೆಮಿಡಿ ಏನು ಮಾಡಬೇಕು ನೀವು ಹೆಸರು ಕಾಳು ಗೊತ್ತಲ್ಲಮ್ಮ ಆ ಹೆಸರು ಕಾಳು ಬುಧವಾರ ದಿವಸ ಈಗ ನೆಕ್ಸ್ಟ್ ಬುಧವಾರ ಬರ್ತದೆ ಬುಧವಾರ ದಿವಸ ಒಂದು 5 ಕಿಲೋ ಹೆಸರು ಕಾಳನ್ನು ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿಮ್ಮ ಹೀಗೆ ಒಂದು 5 ವಾರ ಮಾಡಿಮ್ಮ 5 ಬುಧವಾರ ಮಾಡಿಮ್ಮ ಅದು ಇದನ್ನು ಮಾಡಿದಾಗ ಮೇ ಬಿ ಬಹಳ ಒಳ್ಳೆ ರಿಸಲ್ಟನ್ನು ಬಹಳ ಒಳ್ಳೆ ರಿಸಲ್ಟ್ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತೇನೆ ಆನಂತರ ನೋಡ್ಕೊಳ್ಳಿಮ್ಮ ನಿಮ್ಮ ಮನೆಯಲ್ಲಿ ಆ ಬುಧವಾರ ಏನಮ್ಮ ಮಾಡ್ಬೇಕಾ 5 ವಾರ ಮಾಡ್ಬೇಕಮ್ಮ 5 ಬುಧವಾರ ಮಾಡ್ಬೇಕು ತಾಯಿ ಹೌದಮ್ಮ ಅಲ್ವಾ ನಾನು ಹೇಳಿದ್ದೆ ನಿಮ್ಗೆ ಅರ್ಥ ಆಗಲ್ಲಮ್ಮ ನೀವು ನಿಮ್ಮ ಮನೆಯಲ್ಲಿ ಮಾತಾಡಿದ್ದು ಹೇಗಮ್ಮ ಅರ್ಥ ಆಗುತ್ತೆ ನಿಮಗೆ ಮನೆಯಲ್ಲಿ ಅದೇ ತಾನೇ ಜಗಳ ಆಗ್ತಾ ಇರೋದು ಯಾವಾಗಲೂ ಕೂಡ ಕಿರಿಕಿರಿ ಒಬ್ರು ಮಾತಾಡ್ಲಿಕ್ಕಿಲ್ಲ ಶುರುವಾಯ್ತು ಅಲ್ಲಿ ಪ್ರಾಬ್ಲಮ್ ರೈಟ್ 5 ಪರಿಸ್ಥಿತಿ ಅದಕ್ಕೆ ಮನೆ ಸರಿಯಾಗಿ ಇಟ್ಕೊಳ್ಬೇಕು ತಾನೇ ಅಷ್ಟು ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ತಾನೇ ಹೇಗೆ ನೀವು ಈಗ ಶಾಂತತೆಯಿಂದ ನನ್ನ ಜೊತೆ ಮಾತಾಡಿ ಬಟ್ ಅರ್ಥ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಉಂಟು ಬಟ್ ಅರ್ಥ ಮಾಡ್ಕೊಂಡು ಮಾತಾಡಬೇಕು ನೀವು ಮನೆಯಲ್ಲಿ ಕೂಡ ಇದೇ ರೀತಿ ಇರಬೇಕಮ್ಮ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ಏನು ಬರುತ್ತೋ ಬರುತ್ತೆ ಯಾಕಂದರೆ ನಿಮಗೆ ನೋಡಿ ಇದು ಒಂದೇ ಅಲ್ಲ ನಿಮಗೆ ಸಾಧಾರಣ 30ರಿಂದ 39 40ರಿಂದ 49 50ರಿಂದ 59 ಕೂಡ ಇದು ಪ್ರಾಬ್ಲಮ್ ಅಂತಲೇ ಉಂಟು ಜಾತಕ ತುಂಬ ಸುಲಭ ಅಲ್ಲಮ್ಮ ನೀವು ಸ್ವಲ್ಪ ಆದರೂ ಒಂದು ಒಳ್ಳೆ ಪೀರಿಯಡ್ ನೋಡಿದ್ರೆ 30ರಿಂದ 39 ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಒಳ್ಳೆ ಪೀರಿಯಡ್ ನೋಡಿದ್ದೀರಾ ಅದಕ್ಕಿಂತ ಮುಂಚೆನೂ ನೋಡಿಲ್ಲ ಈಗಲೂ ನೋಡ್ತಾ ಇಲ್ಲ ರೈಟ್ ತಾನೇ ನಾನೇನು ಹೇಳ್ತಾ ಇದ್ದೆ ಅದನ್ನು ಫಾಲೋ ಮಾಡ್ಬೇಕಲ್ಲಮ್ಮ ಅಥವಾ ಇದನ್ನು ಫಾಲೋ ಮಾಡಿ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಪರವಾಗಿಲ್ಲ ಬರೇ 5 ಕಿಲೋ ಹೆಸರು ಕಾಳನ್ನು ಯಾವಾಗ ಬುಧವಾರ ದಿವಸ ನಿಮ್ಮ ಕೈಯಿಂದ ಯಾರಿಗಾದ್ರೂ ದಾನ ಮಾಡಿಮ್ಮ 5 ವಾರ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಎಂಜಾಯ್ ಮಾಡ್ತೀರಾ ಒಳ್ಳೆದಾಗ್ಲಿ ತಾಯಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳಮ್ಮ ರೈಟ್ ಧನ್ಯವಾದ ಓಕೆ ಓಕೆ ಸೊ 8ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಏನಾಗುತ್ತೆ ನೀವೇನೋ ಪ್ರೀತಿ ಪ್ರೇಮ ಅಂತ ಎಲ್ಲ ಮಾಡ್ಕೊಂಡಲ್ಲ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸನ್ನು ಮಾಡುವಂಥದ್ದು ವಿಶೇಷವಾಗಿದೆ ಅಲ್ಲ ಅರ್ಥ ಮಾಡ್ಕೊಳ್ಳಿದ್ದನ್ನು ತುಂಬ ಚೆನ್ನಾಗಿ ಯಾರಿಗೆಲ್ಲ ಅಷ್ಟಮದಲ್ಲಿ ಶುಕ್ರ ಇದನ್ನು ನೋಡ್ಕೊಳ್ಳಿ ಏನು ಮಾಡಿರ್ತಾರಂತ ಅವರೆಲ್ಲ ಓಕೆ ಅದು ಕೂಡ ಒಬ್ಬ ಯಾರಾದರೂ ಮೇಲ್ಜಾತಕ ಅಂದರೆ ಗಂಡಸಿನ ಜಾತಕಲ್ಲಿ ಅಷ್ಟಮದಲ್ಲಿ ಶುಕ್ರ ಇದ್ದರೆ ಡೆಫಿನೆಟ್ ಆಗಿ ಯಾರನ್ನಾದರೂ ಕೂಡ ಗುಪ್ತ ರೀತಿಯಲ್ಲಿ ಇಟ್ಕೊಂಡು ಪ್ರೀತಿ ಪ್ರೇಮ ಅಂತ ಮಾಡಿ ಅವ್ರಿಗೆ ತಿನ್ನಿಸ್ತಾ ಹೋಗ್ತಾರೆ ಹಣಕಾಸನ್ನು ಓಕೆ ಆಗ ಪ್ರಾಬ್ಲಮ್ ಯಾಥೋ 60 ಹಣ ತಗೊಳ್ತಾರೆ ಅಥವಾ ಇವ್ರು ಕೊಡ್ತಾರೆ ಏನಾದರೂ ಒಂದು ಮಾಡಿಕೊಂಡು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡಿದೆ ಯಾಕೆ ಅಷ್ಟಮದಲ್ಲಿ ಶುಕ್ರ ಬರಲಿಕ್ಕೆ ಕಾರಣ ಏನು ಯಾಕಂದರೆ ನಿಮ್ಮ ಹಿರಿಯರು ದೇವಿಯನ್ನು ಆರಾಧನೆ ಮಾಡ್ತಾ ಇದ್ರು ಅವರು ವಿಗ್ರಹವನ್ನು ನಾಶಪಡಿಸಿರ್ತಾರೆ ದೇವಿಯನ್ನು ದೇವಿ ಫೋಟೋವನ್ನು ನಾಶಪಡಿಸಿರ್ತಾರೆ ಅದಕ್ಕೆ ಅಷ್ಟಮದಲ್ಲಿ ಶುಕ್ರ ಬಂದು ಕೂತಿದ್ದಾನೆ ಈಗ ನಿಮಗೆ ಬುದ್ಧಿ ಕಲಿಸಲಿಕ್ಕೆ ಅಲ್ವಾ ಎಲ್ಲಿವರೆಗೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಎಲ್ಲಿವರೆಗೆ ನೀವು ಆ ದೇವಿ ಆರಾಧನೆ ಮಾಡಿಲ್ಲ ಎಲ್ಲಿವರೆಗೆ ನೀವು ದೇವಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿಲ್ಲ ಅಷ್ಟಮದ ಶುಕ್ರ ನಿಮ್ಮನ್ನಂತೂ ಬಿಡುವುದಿಲ್ಲ ತಾನೆ ಎಲ್ಲ ರೀತಿಯಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾನೆ ಓಕೆ ಇದು ವಿಚಾರ 9ನೇ ಮನೆಯಲ್ಲಿ ಶುಕ್ರ ಬಂದುಬಿಟ್ಟ ಪರವಾಗಿಲ್ಲ ನಿಮಗೆ ಬರುವಂಥ ಪಾರ್ಟ್ನರ್ ಯಾರಿರ್ತಾರೆ ಅವರು ತುಂಬಾ ಧಾರ್ಮಿಕತೆಯಲ್ಲಿ ಹೋಗುವವರಂತೆ ಹೋಗುವವರಾಗಿರ್ತಾರೆ ಧಾರ್ಮಿಕತೆಯಲ್ಲಿ ಇರ್ತಾರೆ ಅವ್ರಿಗೆ ಏನೇ ಇದ್ರು ಕೂಡ ಅವ್ರದ್ದೆಲ್ಲ
ಪಂಚವಾರ್ಷಿಕ ಯೋಜನೆ ಇವತ್ತೇ ಆಗಬೇಕಂತ ಏನಿಲ್ಲ ಅವರು ಯಾವಾಗ ಕೂಡ ಆಗಬಹುದು ಇಂಥದ್ದೊಂದು ಆಗಬೇಕು ಅಂತ ಒಂದು ಇಂಡಿಕೇಶನ್ ಇರ್ತದೆ ನವಮ ಭಾವದಲ್ಲಿ ಶುಕ್ರ ಬಂದಾಗ ಮ್ಯಾರಿಡ್ ಲೈಫ್ ತಕ್ಕ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇರ್ತದೆ ಪರವಾಗಿಲ್ಲ ಮ್ಯಾನೇಜೇಬಲ್ ಎಲ್ಲವೂ ಕೂಡ ಹತ್ತನೇ ಮನೆಗೆ ಶುಕ್ರ ಬಂದಾಗ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಕಷ್ಟ ಅನುಭವಿಸ್ತಾರೆ ಯಾರು ಪಾರ್ಟ್ನರ್ ಬಂದಿರ್ತಾರೆ ಅವರು ಡೆಫಿನೆಟ್ ಆಗಿ ಅವ್ರು ಬಂದ ನಂತರ ನೀವು ಕೂಡ ಕಷ್ಟ ಅನುಭವಿಸ್ತೀರ ತೊಂದರೆ ಇರ್ತದೆ ನಿಮಗೆ ಮದುವೆಯಾಗಿ 8 ತಿಂಗಳು ಅಥವಾ 8 ವರ್ಷಗಳ ಕಾಲ ವಿಪರೀತ ಕಷ್ಟ ಪಡ್ತೀರಾ ಹತ್ತನೇ ಮನೆಯಲ್ಲಿ ಶುಕ್ರ ಇರುವಾಗ ಆನಂತರ ಹೋಗಿ ಎಲ್ಲವೂ ಕೂಡ ಸರಿಯಾಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ಅದರ ಜೊತೆಗೆ ನಪುಂಸಕತೆ ಬಂದು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಆ ಒಂದು ಬೆಡ್ರೂಮ್ ಲೈಫ್ನ ಅದು ಕೂಡ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇ 11ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಏನಾಗುತ್ತೆ ಮದುವೆ ಜೀವನ ಮೋಸ ಆಗ್ಬೋದು ಯಾರು ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ನಿಮಗೇನೆ ಮೋಸ ಮಾಡ್ಬೋದು ಅವರು ಬೇರೆಯವ್ರ ಜೊತೆ ಮದುವೆ ಮಾಡ್ಕೊಳ್ಬೋದು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬರ್ಬೋದು ಈ ಸಮಸ್ಯೆಗಳನ್ನ ಎದುರಿಸ್ತೀರಾ 11ನೇ ಮನೆಯಲ್ಲಿ ಶುಕ್ರ ಇರುವಾಗ 11ನೇ ಮನೆ ಶುಕ್ರ ತುಂಬ ಸುಲಭ ಅಲ್ಲ ವ್ಯವಹಾರದಲ್ಲೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆನಂತರ ಹಣಕಾಸಿನ ವಿಚಾರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಎಲ್ಲವನ್ನು ಕೂಡ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರುತ್ತೆ ರೈಟ್ ತಾನೇ ಅದೇ 12ನೇ ಮನೆ ಶುಕ್ರ ಬಂದ್ಬಿಟ್ಟ ಮೇ ಬಿ ಇಟ್ಸ್ ಅ ವೆರಿ ಫೇವರೇಬಲ್ ತುಂಬ ಚೆನ್ನಾಗಿರುತ್ತೆ ಉಚ್ಚ ಫಲವನ್ನು ಕೊಡ್ತಾನೆ ಶುಕ್ರ ಮೇ ಬಿ ನಿಮ್ಮ ಮದುವೆ ಜೀವನ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನಾನು ಹೇಳಿದ ಫಲಾಫಲಗಳನ್ನು ಶುಕ್ರನ ಮೇಲಿಂದ ಹೇಳಿರುವಂಥದ್ದು ಈಗ ಶುಕ್ರನ ಜೊತೆಗೆ ರಾಹು ಬಂದ ಚಂದ್ರ ಬಂದ ಗುರು ಬಂದ ಅಥವಾ ಕೇತು ಬಂದ್ಬಿಟ್ಟ ಅಥವಾ ರಿಸಲ್ಟಲ್ಲಿ ವೇರಿಯೇಷನ್ ಬರುತ್ತೆ ಆನಂತರ ಶುಕ್ರನನ್ನು ಯಾರು ನೋಡ್ತಾ ಇದ್ದಾರೆ ಅದರ ಮುಖಾಂತರ ಕೂಡ ರಿಸಲ್ಟಲ್ಲಿ ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಆಯಿತು ಅಲ್ವಾ ಎತ್ತಿನ ಗಾಡಿ ಹೇಳ್ದಾಗೆ ಕುಯ್ 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 ಓಕೆ ಇದು ಪರಿಸ್ಥಿತಿ ಓಕೆ ಎನಿವೆ ಇರಲಿ ತೊ ಏನು ಮಾಡೋಣ ಈಗ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗಲಿ ಈಗ ನಿಮಗೆ ಶುಕ್ರನ ಪೊಸಿಷನ್ ಗೊತ್ತಾಯ್ತು ಓಕೆನಾ ಈಗ ಎಣಿಸ್ಕೊಳ್ಳಿ ನೀವು ಒಂದು ಮೇಲ್ಜಾತಕ ಮೇಲ್ಜಾತಕಕ್ಕೆ ಶುಕ್ರ ಪೊಸಿಷನ್ ಚೆನ್ನಾಗಿದ್ದಾಗ ಖಂಡಿತ ಮದುವೆ ಜೀವನ ಚೆನ್ನಾಗಿರ್ತದೆ ಪರವಾಗಿಲ್ಲ ಅದೇ ಫೀಮೇಲ್ ಜಾತಕಕ್ಕೆ ಶುಕ್ರನ ಜೊತೆಗೆ ಕುಜನೂ ಚೆನ್ನಾಗಿರಬೇಕು ಅಲ್ವಾ ಶುಕ್ರ ಚೆನ್ನಾಗಿದ್ರೇ ಸಾಲದು ಮಂಗಳನ ಪರಿಸ್ಥಿತಿ ಕೂಡ ಚೆನ್ನಾಗಿರು ಒಂದು ವೇಳೆ ಮಂಗಳ ಡಿಸ್ಟರ್ಬೆನ್ಸ್ ಆದಾಗ ಸ್ತ್ರೀಯರ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಅವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದು ವಿಚಾರ ಅಂತ ಹೇಳಿದೆ ನೋಡ್ಕೊಳ್ಳಿ ಮಂಗಳ ಜಾತಕದಲ್ಲೆಲ್ಲೋ ಒಂದು ಕಡೆ ಕೇತುವಿಗೆ ಹತ್ತಿರದಲ್ಲಿದ್ದಾನೆ ಕೇತುವಿನ ಜೊತೆ ಕೂಡಿಕೊಂಡಿರ್ತಾನೆ ಅಥವಾ ಮಂಗಳ 6ನೇ ಮನೆ 8ನೇ ಮನೆ 12ನೇ ಮನೆಯಲ್ಲಿರ್ತಾನೆ ಅಥವಾ ಮಂಗಳ ಕನ್ಯಾ ರಾಶಿಯಲ್ಲಿರ್ತಾನೆ ಅಥವಾ ಮಂಗಳನ ಜೊತೆಗೆ ರಾಹು ಬಂದಿರ್ತಾನೆ ಅಥವಾ ಮಂಗಳನ ಜೊತೆಗೆ ಶನಿ ಬಂದಿರ್ತಾನೆ ಈ ಮೂಮೆಂಟಲ್ಲಿ ಕೂಡ ಏನಾಗುತ್ತೆ ಸ್ತ್ರೀಯರ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ ಶುಕ್ರ ಚೆನ್ನಾಗಿದ್ದಾಗ ಮ್ಯಾನೇಜೇಬಲ್ ಅದು ಒಂದು ವೇಳೆಯಲ್ಲಿ ಶುಕ್ರನೂ ಚೆನ್ನಾಗಿಲ್ಲ ಅಷ್ಟಮದಲ್ಲಿ ಶುಕ್ರ ಇದ್ದಾನೆ ಕುಜ ಬಂದು ಕೇತು ಜೊತೆಗಿದ್ದಾನೆ ಡೆಫಿನೆಟ್ ಆಗಿ ನಿಮ್ಮ ಮ್ಯಾರಿಡ್ ಲೈಫ್ ಏನಂತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಡಿವೋರ್ಸ್ ಕೂಡ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ವಿಶೇಷ ಸ್ತ್ರೀಯರಿಗೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದು ಕೂಡ ನೀವು ನಿಮ್ಮ ವೈವಾಹಿಕ ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡು ಚೆನ್ನಾಗಿರ್ತದೆ ಓಕೆನಾ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬಿಡೋಣ ಹಲೋ 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 ನಮಸ್ತೆ ನಮಸ್ತೆ ಸರ್ ಅಂದ್ರೆ ನನಗೆ ಮನೆಯದ ಬಗ್ಗೆ ವಿಷಯ ಹೇಳಿಕ್ಕಿತ್ತು ಹಾ ಹೇಳಿಮ್ಮ ಅಂದ್ರೆ ಮನೆಯಲ್ಲಿ ನೆಮ್ಮದಿಲ್ಲ ಓಕೆ ಅಂದ್ರೆ ಎಂತ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ವಾಸ ಸರಿಯಿಲ್ಲ ಅಂತ ಹೇಳಿದಾರೆ ಅಂದ್ರೆ ನಮಗೆ ತುಂಬಾ ಪ್ರಾಬ್ಲಮ್ ಉಂಟು ಗಂಡನಿಗೆ ಸಹ ಹುಷಾರಿಲ್ಲ ಮಗನಿಗೆ ಸಹ ಹುಷಾರಿಲ್ಲ ದೊಡ್ಡ ಮಗ ಒಬ್ಬ ದುಡಿತಿದ್ದಾನೆ ಮತ್ತೆ ಒಂದು MBA ಸಮಾದ ಒಂದು ಶತದಿಶ ಕುಂಭ ರಾಶಿ ಅಂದ್ರೆ ಅವನಿಗೆ ಸಹ ಫ್ರೆಂಡ್ಸ್ಗಳು ತುಂಬಾ ಉಂಟು ಈಗ ಇವನು ಕೂಡ ನನ್ನ ಎರಡನೇ ಮಗ ಹಾಳಾಗಿದ್ದಾನೆ ಅಂದ್ರೆ ಗಾಂಜಾ ಅದೆಲ್ಲ ಇದು ಮಾಡಿ ಈಗ ಸ್ವಲ್ಪ ಇದ್ರಲ್ಲಿ ಎಲ್ಲ ಎಲ್ಲ ನೀವೇ ಹೇಳ್ಕೊಂಡು ಹೋಗ್ತೀರಮ್ಮ ಮತ್ತೆ ನಾನೇನಮ್ಮ ಮಾಡ್ಲಿಲ್ಲ ನನ್ಗಂತೂ ಏನು ಕೆಲಸ ಇಲ್ಲ ಆಗ ನಾನು ಇಷ್ಟಂತ ಹೇಳಬಲ್ಲ ಈಗ ಯಾರ ವಿಚಾರದಲ್ಲಿ ಕೇಳ್ಬೇಕಮ್ಮ ಯಾರ ವಿಚಾರವನ್ನು ಇಟ್ಕೊಂಡು ನೋಡ್ಬೇಕು ವಿಚಾರದಲ್ಲಿ ಮನೆಯದು ಅಂದ್ರೆ ಎಲ್ಲರಿಗೆ ಗಂಡನಿಗೆ ಸಹ ಹುಷಾರಿಲ್ಲ ಅಮ್ಮ ಅದು ಗೊತ್ತಾಯ್ತಮ್ಮ ನನ್ಗೆ ಓಕೆ ನೀವು ಹೇಳ್ಬೇಕಂತ ಹೇಳಿ ಈಗ ಗೊತ್ತಾಯ್ತು ಮನೆಯಲ್ಲಿ ಎಲ್ಲರಿಗೂ ಕೂಡ ಹುಷಾರಿಲ್ಲ ತೊಂದರೆ ಆಗಿದೆ ಪ್ರಾಬ್ಲಮ್ ಆಗಿದೆ ನಾನು ಇಷ್ಟಂತ ಹೇಳ್ತೀನಮ್ಮ ಮನೆಯ ಉತ್ತರದ ಭಾಗದಲ್ಲಿ ಅದೇನು ಇಟ್ಕೊಂಡಿದ್ದೀರಮ್ಮ ಅದನ್ನ ಮೊದಲು ಮನೆಯ ಉತ್ತರದ ಭಾಗವನ್ನು ಕ್ಲೀನ್ ಮಾಡಿಮ್ಮ ರೈಟಾ ಮನೆಯ ಉತ್ತರದ ಭಾಗ ಅಲ್ಲಿ ಏನೆಲ್ಲ ವಸ್ತುಗಳನ್ನು ಹಾಕೊಂಡಿದ್ದೀರಾ ಅದೇನು ರೆಡ್ ಕಲರ್ ಇದೆ ಯೆಲ್ಲೋ ಕಲರ್ ಇದೆ ಅದನ್ನೆಲ್ಲ ರಿಮೂವ್ ಮಾಡ್ಬೇಕಮ್ಮ ಅಲ್ಲಿ ಕ್ರೀಮ್ ಕಲರ್ ಪೇಂಟ್ ಅನ್ನ ಕೊಡಿಮ್ಮ ಅಲ್ಲಿ ಏನಾದ್ರೂ ಟಾಯ್ಲೆಟ್ ಬಂದಿದ್ರೆ ಬಹಳ ಸಮಸ್ಯೆ ಅನುಭವಿಸ್ತೀರಮ್ಮ ನೀವು ಆನಂತರ ಟಾಯ್ಲೆಟ್ ಬಿಟ್ಟು ಅಥವಾ ಗೊತ್ತಿಲ್ಲ ಅಲ್ಲಿ ಮತ್ತೆ ಕೂಡ ಪ್ರಾಬ್ಲಮ್ ಉಂಟಮ್ಮ ನಾರ್ತ್ ಅಲ್ಲಿಂದಲೇ ಪ್ರಾಬ್ಲಮ್ ಬರ್ತಾವ ನಿಮ್ಗೆ ಯಾಕಂದ್ರೆ ಮನೆಯಲ್ಲಿ ಮಾತಾಡ್ಲಿಕ್ಕೆನೆಲ್ಲ ಜಗಳ ಸ್ಟಾರ್ಟ್ ಆಗುತ್ತೆ ಯಾರಿಗೂ ಕೂಡ ಎಲ್ರಿಗೂ ಆರೋಗ್ಯದ ಸಮಸ್ಯೆ ಅದೇ ಎಲ್ಲವನ್ನು ತೆಗೆದುಕೊಂಡೋಗಿ ಅಲ್ಲಿ ಹಾಸ್ಪಿಟಲ್ಗೆ ಆಗ್ಬೇಕು ಹಣಕಾಸನ್ನ ಇದೇ ವಿಚಾರ ತಾನೆ ಅಲ್ಲಿರುವಂತದ್ದಮ್ಮ ಅಥವಾ ಏನ್ ಮಾಡ್ಬೇಕೀಗ ಅದು ಬಂದೇ ಬರುತ್ತೆ ಅದು ಹೆಲ್ತ್ ಅಂದ್ರೆ ಅಲ್ಲಿ ಏನಾಗುತ್ತೆ ಜಲತತ್ವ ವೀಕ್ ಆಗಿದೆ ಅಂತ ಅರ್ಥ ಜಲತತ್ವ ಇಲ್ಲ ಜಲತತ್ವ ಡಿಸ್ಟರ್ಬೆನ್ಸ್ ಆಗಿದೆ ಅದಕ್ಕೆ ನಿಮ್ಗೆ ಮನೆಯಲ್ಲಿ ಏನುಂಟು ಆ ನೆಮ್ಮದಿ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಯಾವುದೇ ಕಾಯಿಲೆ ಕ್ಲೆನ್ಸಿಂಗ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ದೀರ್ಘ ಕಾಲದವರೆಗೆ ನಡೀತಾ ಅಂದ್ರೆ ಇಂಡಿಕೇಶನ್ ಅಮ್ಮ ರೈಟ್ ಓಕೆನ ಸೊ ಸಾಧ್ಯ ಆದ್ರೆ ವಾಸ್ತುವನ್ನ ಪ್ರಿಪೇರ್ ಮಾಡ್ಕೊಳ್ಳಿಮ್ಮ ಆನಂತರ ಈಗ ನಾನು ಹೇಳಿದೆ ನಿಮ್ಗೆ ಉತ್ತರದ ಭಾಗ ಮನೆಯ ಉತ್ತರದ ಭಾಗ ಅಂತ ಗೊತ್ತಾಗ್ಬೇಕು ನಿಮ್ಗೆ ಉತ್ತರದ ಭಾಗ ಎಲ್ಲಿ ಬರುತ್ತೆ ಅಂತ ಉತ್ತರದ ಭಾಗವನ್ನು ಫೈಂಡ್ ಔಟ್ ಮಾಡಿ ಅಲ್ಲಿ ಏನೆಲ್ಲ ಕಚ್ರ ಹಾಕೊಂಡಿದ್ದೀರಾ ಅದೇನು ಡಂಪ್ ಮಾಡ್ಕೊಂಡಿದ್ದೀರಾ
ದಯವಿಟ್ಟು ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿ ನೋಡಿ. ಎಕ್ಸಾಕ್ಟ್ ಉತ್ತರದ ಭಾಗದಲ್ಲಿ ಎಲ್ಲ ಕಚರ ಇದ್ದೇ ಇರುತ್ತೆ. ಸೊ ಅದನ್ನು ಕ್ಲೀನ್ ಮಾಡಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್ ತಾನೇ? ಓಕೆನಾ? ಇದು ವಿಷಯ ಅಷ್ಟು ಮಾಡಿ, ಬೇರೇನು ಬೇಕಾಗಿಲ್ಲ. ಇನ್ನು ಬೇಕಾದ್ರೆ ಯಾರಾದರೂ ಒಳ್ಳೆ ವಾಸ್ತಜ್ಞರನ್ನ ಕರ್ಕೊಂಡು ಬಂದು ಅದನ್ನ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲ, ಎಲ್ಲಾನು ಪ್ರಾಬ್ಲಮ್ ಆಗುತ್ತಮ್ಮ. ನೀವು ಸಾಲದಲ್ಲಿ ಬೀಳ್ತೀರಾ ಅಂತ ಉಂಟು, ಸುಲಭ ಅಲ್ಲ. ಅದೇ ಪರಿಸ್ಥಿತಿ ಅಲ್ವಮ್ಮ, ಸಾಲದಲ್ಲಿ ಬೀಳ್ತೀರಾ ಅಂತ ಇಂಡಿಕೇಶನ್ ಅಲ್ಲಮ್ಮ. ನೋಡಿ ಮೇ, ನಿಮ್ಗೆ ಹೇಳ್ತೀನಿ ಅಮ್ಮ. ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಮ ತಂದೆ ಇದ್ದಾರಮ್ಮ ಇಲ್ಲ ತಾನೇ? ಇಲ್ಲ ಅಲ್ವಾ, ತಂದೆ ಅಲ್ವೇ. ತಂದೆ ಇದ್ರೆ ತಂದೆಗೆ ಕೂಡ ಪ್ರಾಬ್ಲಮ್, ತಾಯಿ ವಿಷಯ ಮಾತಾಡಿಲ್ಲ ನಾನು. ಆನಂತರ ನೋಡಿ, ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ಅವರು ಒಂದು ಜಾಗ ಮಾಡ್ತಾರೆ, ಆ ಜಾಗದಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ ಅವರಿಗೆ. ಜಾಗ ತುಂಬ ಸುಲಭ ಅಲ್ಲ. ನಿಮ್ಮ ಮಕ್ಕಳಿದ್ರೆ ಮಕ್ಕಳ ಒಂದು ಅವರೊಂದು ಕುಟುಂಬ ಜೀವನ ಕೂಡ ಸಮಸ್ಯೆ ಆಗುತ್ತೆ. ಮಕ್ಕಳಲ್ಲಿ ಹಣಕಾಸು ಉಳಿಲಿಕ್ಕೆ ಬಿಡುವುದಿಲ್ಲ, ಅದು ಈ ಪರಿಸ್ಥಿತಿ ಎಲ್ಲ ಕ್ರಿಯೇಟ್ ಆಗಿರ್ತದಮ್ಮ. ದಯವಿಟ್ಟು ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿಮ್ಮ, ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಒಳ್ಳೆದಾಗ್ಲಿ ತಾಯಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ರೈಟಾ? ಎಸ್. ಓಕೆ, ಬಂದ್ಬೇಡ. ಓಕೆ, ಸೊ ಗೊತ್ತಾಯ್ತೀಗ ನಿಮಗೆ ಅಲ್ವಾ. ಅಥವಾ ಏನೆಲ್ಲ ಡಿಸ್ಟರ್ಬೆನ್ಸ್ ಆಯ್ತು ಅಲ್ವಾ. ಈಗ ಎಣಿಸ್ಕೊಳ್ಳಿ, ಎಲ್ಲೊಂದು ಕಡೆ ಕುಜಾನೂ ಸರಿ ಇಲ್ಲ, ಶುಕ್ರನೂ ಸರಿ ಇಲ್ಲ. ಖಂಡಿತ ಈ ಒಂದು ಫೀಮೇಲ್ ಜಾತಕದಲ್ಲಿ ಮ್ಯಾರಿಡ್ ಲೈಫ್ ತುಂಬಾ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರುತ್ತೆ. ಅಷ್ಟು ಸುಲಭ ಅಲ್ಲ. ಯಾವಾಗಲೂ ಜಗಳ ಮಾಡಿಕೊಂಡೇ ಇರಬೇಕು. ಜಗಳ 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 ಅದೇನೋ ತೊಂದರೆಗಳು, ಇರಿಟೇಷನ್, ಕಿರಿಕಿರಿ ಬಂದೇ ಬರುತ್ತೆ 100%. ರೈಟಾ? ಇದು ವಿಷಯ. ಈಗ ಶುಕ್ರ ಕೂಡ ಹಾಗೇನೆ. ಶುಕ್ರ ಎಲ್ಲೊಂದಿಗೆ ಡಿಸ್ಟರ್ಬೆನ್ಸ್ ಆದ ಕೂಡ ಮದುವೆ ಜೀವನ ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ. ಈಗ ಕುಜನಿಗೆ ತೊಂದರೆ ಇದೆ, ಅದು ಫೀಮೇಲ್ ಜಾತಕದಲ್ಲಿ. ಬಟ್ ಮೇಲ್ ಜಾತಕಕ್ಕೆ ಅದು ಪರವಾಗಿಲ್ಲ. ಬಟ್ ಮೇಲ್ ಜಾತಕದಲ್ಲಿ ಶುಕ್ರನೇ ಚೆನ್ನಾಗಿಲ್ಲ, ಫೀಮೇಲ್ ಜಾತಕದಲ್ಲಿ ಶುಕ್ರನೇ ಚೆನ್ನಾಗಿಲ್ಲ ಅಂದಾಗ ಅದು ಕೂಡ ಮ್ಯಾರಿಡ್ ಲೈಫನ್ನು ವಿಶೇಷವಾಗಿ ಡಿಸ್ಟರ್ಬೆನ್ಸ್ ಅನ್ನಂತೂ ಮಾಡಿಯೇ ಬೇಡ. ಈಗ ಶುಕ್ರನಿಗೆ ಶತ್ರುಗಳು ಯಾರು ಇರ್ತಾರೆ? ಶುಕ್ರನಿಗೆ ಶತ್ರುಗಳು ಬಂದು ಒಂದು ಚಂದ್ರ, ಓಕೆ, ಚಂದ್ರ ವಿಶೇಷವಾದ ಶತ್ರು. ಇನ್ನೊಂದು ಬಂದು ರಾಹು, ವಿಶೇಷವಾದ ಶತ್ರು. ಇನ್ನೊಂದು ಬಂದು ಸೂರ್ಯ, ವಿಶೇಷ ಶತ್ರು. ಆ್ಯಕ್ಚುಲಿ ರಾಹು ಶತ್ರು ಅಲ್ಲ, ಬಟ್ ಒಟ್ಟಿಗೆ ಸೇರಿಕೊಂಡಾಗ ರಾಹು ಎದ್ದು ಬಿಡ್ತಾನೆ, ಶುಕ್ರ ಕೆಲಸನೇ ಮಾಡಲ್ಲ ಈ ಪರಿಸ್ಥಿತಿ. ಈ ಮೂರು ಜನ, ಚಂದ್ರ ಸೂರ್ಯ ರಾಹು, ಈ ಚಂದ್ರ ಸೂರ್ಯ ರಾಹುವನ್ನು ಕಂಟ್ರೋಲ್ ಮಾಡಿಕೊಂಡಾಗ ಮಾತ್ರ ಏನಾಗುತ್ತೆ, ನಿಮಗೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರ ತೊಂದರೆ ಇದ್ದರೆ ಹೊರಟೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಏನು ನೀವು ಹೇಳ್ತೀರಾ, ಯಾಕೋ ಗೊತ್ತಿಲ್ಲಪ್ಪ ನಾನು ಮದುವೆ ಆಗಿದ್ದೇನೆ, ನನ್ನ ಹೆಂಡತಿ ಯಾವಾಗಲೂ ತವರ ಮನೆಗೆ ಹೋಗ್ತಾ ಇರ್ತಾಳೆ, ಅವಳಿಗೆ ಅದೇ ಕೆಲಸ, ಅವಳಿಗೆ ಬೇರೆ ಎಲ್ಲ ಗೊತ್ತೇ ಇಲ್ಲ, ಅವಳು ಏನು ನನಗೆ ತುಂಬ ಮೆಂಟಲ್ ಟಾರ್ಚರ್ ಕೊಡ್ತಾಳೆ, ಈ ರೀತಿ ಎಲ್ಲ ನಿಮ್ಮದೊಂದು ಪರಿಸ್ಥಿತಿ ಉಂಟು ಅಂತ ಹೇಳಿ, ಆಗ ನಿಮಗೆ ಚಂದ್ರನಿಗೆ ಪರಿಹಾರ ಬೇಕಾಗುತ್ತೆ. ಚಂದ್ರನಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿದಾಗ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈಗ ಚಂದ್ರನಿಗೆ ಪರಿಹಾರ ಏನಿರ್ತದೆ, ವಿಶೇಷವಾಗಿ ಬಿಳಿ ಅಕ್ಕಿಯನ್ನು, ಬೆಳ್ತಿಗೆ ಅಕ್ಕಿಯನ್ನು ನಿಮ್ಮ ಕೈಯಿಂದ ದೇವಸ್ಥಾನಕ್ಕೆ ದಾನ ಮಾಡಿ ಅಂತ ಹೇಳ್ತೇನೆ. ರೈಟಾ? ಯಾವುದೇ ದೇವಸ್ಥಾನ ಆಗುತ್ತೆ, ಈಶ್ವರನ ಟೆಂಪಲ್ ಆದರೆ ಪರವಾಗಿಲ್ಲ. ನಿಮ್ಮ ಕೈಯಿಂದ 2 ಕಿಲೋಗಿಂತ ಜಾಸ್ತಿ ಬೆಳ್ತಿಗೆ ಅಕ್ಕಿಯನ್ನು ಸೋಮವಾರ ಸೋಮವಾರ ದಿವಸ ನೀವು ದಾನ ಮಾಡಿದಾಗ ಚಂದ್ರನ ಎನರ್ಜಿ ಅನ್ನೋದು ನೆಗೆಟಿವಿಟಿ ಅದು ಹೊರಟೋಯ್ತು ಈಗ. ಓಕೆನಾ? ಆಗ ಶುಕ್ರ ಚೆನ್ನಾಗಿದೆ, ಆಗ ನಿಮ್ಮ ಹೆಂಡತಿಗೇನು ಹೊರಗೆ ಹೋಗಬೇಕು, ತವರ್ ಮನೆಗೆ ಹೋಗಬೇಕು ಅಲ್ವಾ, ಅವ್ರಿಗೆ ಏನೋ ಸುತ್ತಾಡ್ತಾ ಇರಬೇಕು. ಸೊ ಈ ಪರಿಸ್ಥಿತಿ ಏನುಂಟು ತಿಳಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪರಿಸ್ಥಿತಿಯಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಒಂಥರ ರಿಲೀಫ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ಬೇಕಾದ್ರೂ ಇದನ್ನು ಟ್ರೈ ಮಾಡಿ ನೋಡಿ. ಆ ಪರಿಸ್ಥಿತಿ ಹಾಗೆ ಇದ್ದಾಗ ಮಾತ್ರ ಇದನ್ನು ಮಾಡಬೇಕು, ಅನ್ಯತೆ ಇಲ್ಲ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಶುಕ್ರ ಡಿಸ್ಟರ್ಬೆನ್ಸ್ ಇರ್ತಾನೆ ಸೂರ್ಯನನ್ನು ಸೇರಿಕೊಂಡು, ಅಥವಾ ಸೂರ್ಯನ ಜೊತೆಗಿದ್ದಾಗ, ಅಥವಾ ಸೂರ್ಯ ಡಿಸ್ಟರ್ಬೆನ್ಸ್ ಆದಾಗ ಶುಕ್ರನನ್ನು ಕೂಡ ಅಥವಾ ಡಿಸ್ಟರ್ಬೆನ್ಸ್ ಮಾಡಬಲ್ಲ. ಯಾಕಂದರೆ ಸೂರ್ಯ ಮತ್ತು ಶುಕ್ರ ಅಕ್ಕಪಕ್ಕದಲ್ಲಿ ಇರುವಂಥವರು, ಅದು ಆಚೆ ಹೋಗುವುದಿಲ್ಲ, ಅದನ್ನು ಬಿಟ್ಟು ಹೋಗುವುದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಶುಕ್ರ ಸೂರ್ಯನ ಜೊತೆ ಸೇರಿಕೊಂಡು ಅಸ್ತ ಆಗುವಂಥದ್ದು ಕೂಡ ಇದ್ದೇ ಇರ್ತದೆ. ಈಗ ನೀವು ಹೇಳ್ತೀರಾ, ನನ್ನ ಪಾರ್ಟ್ನರ್ ತುಂಬ ಡಾಮಿನೇಟಿಂಗ್ ಸ್ವಭಾವ, ತುಂಬ ಡಾಮಿನೇಟ್ ಮಾಡ್ತಾಳೆ, ನಾನು ಹೇಳಿದ್ದು ಕೇಳುವುದೇ ಇಲ್ಲ, ಅವಳು ಹೇಳಿದ್ದೆ ಆಗಬೇಕು ಅವಳಿಗೆ, ಯಾವುದು ಕೂಡ ಒಂದು ರೆಸ್ಪೆಕ್ಟೇ ಇಲ್ಲ ಮಾತಾಡುವಾಗ, ಇದೆಲ್ಲ ಪರಿಸ್ಥಿತಿಯನ್ನು ಎದುರಿಸಿ ಅಂದಾಗ ನಿಮ್ಮ ಜಾತಕದಲ್ಲಿ ಸೂರ್ಯ ಶುಕ್ರನಿಗೆ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ. ಸೂರ್ಯನ ಎನರ್ಜಿ ಜಾಸ್ತಿ ಆಯಿತು, ಶುಕ್ರನ ಎನರ್ಜಿ ಕಡಿಮೆ ಆಯಿತು. ಶುಕ್ರ ಏನು ಮಾಡ್ತಾನೆ, ಸೂರ್ಯನ ಜೊತೆ ಸೇರಿಕೊಂಡು ಡಾಮಿನೇಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ವಿಪರೀತ ಡಾಮಿನೇಟ್ ಆಯಿತು, ನಿಮ್ಮನ್ನು ಕೂತ್ಕೊಳ್ಳಿಕ್ಕೇನು ಬಿಡಲಿಕ್ಕಿಲ್ಲ. ಈ ಪರಿಸ್ಥಿತಿ ಕ್ರಿಯೇಟ್ ಆದಾಗ ಏನಾಗುತ್ತೆ, ಸಮಸ್ಯೆಗಳ ಆಗರವನ್ನೇ ಹೊತ್ತು ತಿರುಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೊಂದು ಖಂಡಿತ ಇದ್ದೇ ಇರುತ್ತೆ. ರೈಟ್ ತಾನೇ? ಓಕೆ, ಇದು ವಿಚಾರ. ಹಾಗಾದರೆ ಏನು ಮಾಡಬೇಕು ನೀವು, ಸೂರ್ಯನನ್ನು ಸರಿ ಮಾಡಬೇಕು, ಏನು ಮಾಡಬೇಕು? ಖಂಡಿತ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ನಾನು ಮಲ್ಪೆಯಿಂದ. ಓಕೆ, ಮಗಳ ಬಗ್ಗೆ ಕೇಳಲಿಕ್ಕಿತ್ತು ನನಗೆ. ಮಲ್ಪೆಯಿಂದ ಯಾರಮ್ಮ ನಿಮ್ಮ ಹೆಸರು? ಲಲಿತಾ. ಓಕೆ, ಮಗಳ ಬಗ್ಗೆ? ಹೌದೌದು, ಮಗಳ ಮಗಳು ಮಗಳ ಬಗ್ಗೆ ಅಲ್ವಾ. ಓಕೆ, ಮಗಳ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿ. ಪ್ರತೀಕ್ಷಾ. ಪ್ರತೀಕ್ಷಾ. ಓಕೆ, 6 ಏಪ್ರಿಲ್ 1993. 6 ಏಪ್ರಿಲ್ 93. ಓಕೆ, ಸಮಯ ಹೇಳಿಮ್ಮ. ಮಧ್ಯಾಹ್ನ 2:05. ಓಹೋ, ಮಧ್ಯಾಹ್ನ 2:05. ಪ್ರತೀಕ್ಷಾ ಅಲ್ವಾ? ಓಕೆ, ರಾಹುದಶೆ ನಡೀತೊಂಡೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕ ನಮ್ಮ. ಹೌದು ಹೌದು ಗುರುಜಿ. ಹೌದು. ಓಕೆ, ಕೆಲಸದಲ್ಲಿ ಇದ್ದಾರಮ್ಮ ಇವರು? ಈಗ ಕೆಲಸ ಮಾಡ್ತಿದ್ದಾಳೆ. ನಂಗೆ ಅಂದ್ರೆ ಅವಳು ಗಂಡ ಹೊರದೇಶದಲ್ಲಿದ್ದಾರೆ, ನ್ಯೂಜಿಲ್ಯಾಂಡ್ ಅಲ್ಲಿ. ಅವಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅದೇ ಎಂತ ಪ್ರಾಬ್ಲಮ್ ಆಗ್ತದೆ ಅಲ್ಲ. ಫ್ಲೈಟ್ ಟಿಕೆಟ್ ಮಾಡಿದ್ರೆ ಹೋಗ್ಲಿಕ್ಕೆ ಆಗ್ತದೆ, ಏನ್ ಸಮಸ್ಯೆ ಉಂಟು?
ನೀವು ಹಾಗೆ ಹೇಳಿ ವೀಸಾ ಆಗ್ತಿಲ್ಲ ಅಂತ ರೈಟ್ ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಹೇಗೆ ಫ್ಲೈಟ್ ದಿನ ಹೋಗ್ತಾ ಇರ್ತದೆ ರೈಟ್ ಹೋಗ್ಬೋದಾ ಆಯ್ತಮ್ಮ ಪರವಾಗಿಲ್ಲ ಓಕೆ ಹೇಳಿಬಿಡ್ತೀನಮ್ಮ ನೋಡಿ ಅವ್ರಿಗೆ ರಾಹು ದೇಶ ನಡೀತಾ ರಾಹು ಡಿಸ್ಟರ್ಬೆನ್ಸ್ ಆಯ್ತಾ ರಾಹು ತುಂಬಾ ಸುಲಭ ಅಲ್ಲ 2023 ಎಂಡ್ ಆಗುವಾಗ ಸಾರಿ 2023 ಫೆಬ್ರವರಿಯಲ್ಲಿ ಅವ್ರಿಗೆ ರಾಹು ದೇಶ ಮುಗಿದು ಗುರುದೇಶ ಸ್ಟಾರ್ಟ್ ಆಗುತ್ತೆ ಅಮ್ಮ ಗುರುದೇಶ ಸ್ಟಾರ್ಟ್ ಆದ ನಂತರ ಟ್ರಾವೆಲಿಂಗ್ ಮಾಡ್ತಾರೆ ದೂರ ಹೋಗ್ತಾರೆ ಆ ನಂತರ ಲೈಫ್ ಸ್ಟಾರ್ಟ್ ಆಗುದಮ್ಮ ಇಷ್ಟವರೆಗೆ ತೊಂದರೆ ಅನುಭವಿಸ್ದಲ್ಲಮ್ಮ ಇಷ್ಟವರೆಗೆ ಪ್ರಾಬ್ಲಮ್ ಆಯ್ತಲ್ಲೋ ಎಲ್ಲ ವಿಚಾರದಲ್ಲಿ ಕೂಡ ಈಗ ಗಂಡ ವಿದೇಶದಲ್ಲಿದ್ದಾನೆ ಪರವಾಗಿಲ್ಲ ಅಂತ ಹೇಳಿ ಒಟ್ಟಿಗೆ ಇದ್ದಾಗ ನೋಡಿ ಹೇಗಿರ್ತಾರಂತ ರೈಟಾ ಏನಾಯ್ತು ಏನಾಯ್ತು ಈಗ ಏನಿಲ್ಲಲ್ವಾ ರಾಹುದೇಶ ಮುಗಿಲಿಮ್ಮ ಗುರುದೇಶ ಬರ್ಲಿ ಈಗ ವಿದೇಶಕ್ಕೆ ಹೋಗ್ಲಿ ಪ್ರಯತ್ನ ಮಾಡುದು ಬೇಡಮ್ಮ ಈಗ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಮಾಡಿಸ್ಲಿಕ್ಕೆ ಉಂಟಮ್ಮ ಅದನ್ನ ಮಾಡ್ಬೇಕಮ್ಮ ಇಷ್ಟವರೆ ಕೂಡ ಗ್ರೋತ್ ಅಂತ ಬಂದೇ ಇಲ್ಲಲ್ಲೋ ಈ ಜಾತಕಕ್ಕೆ ಗ್ರೋತ್ ಅಂತೂ ಬಂದಿಲ್ಲ ಯಾಕಂದ್ರೆ ರಾಹು ಅಷ್ಟು ಡಿಸ್ಟರ್ಬೆನ್ಸ್ ಮಾಡಿ ಇಟ್ಟಿದ್ದಾನೆ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಅದು ಹೇಗೆ ಮ್ಯಾನೇಜ್ ಮಾಡಿದ್ದಾರೆ ಅವರನ್ನ ಕೇಳಿ ನೋಡಿ ಆಗ ಗೊತ್ತಾಗುತ್ತೆ ಇವ್ರು ಲವ್ ಮ್ಯಾರೇಜ್ ಆಗಿದ್ದಮ್ಮ ರೈಟ್ ಓಕೆ ಯಾಕಂದ್ರೆ ಸೂರ್ಯ ಮತ್ತೆ ಶುಕ್ರ ಒಟ್ಟಿದ್ದಾರೆ ಮೇ ಬಿ ಲವ್ ಮ್ಯಾರೇಜ್ ಓಕೆ ಗುರುದೇಶ ಸ್ಟಾರ್ಟ್ ಆಗಲಿಮ್ಮ ಗುರುದೇಶ ಸ್ಟಾರ್ಟ್ ಆದ ನಂತರ ಡೆಫಿನೆಟ್ ಆಗಿ ಅವರಿಗೆ ಟ್ರಾವೆಲಿಂಗ್ ಮಾಡುವಂಥ ಯೋಗ ಆ ನಂತರ ಲೈಫ್ ಸ್ಟಾರ್ಟ್ ಆಗುದಮ್ಮ ಆ ನಂತರ ಪರವಾಗಿಲ್ಲ ಈಗ 30 ಸಿರೀಸ್ ಕೂಡ ಏಜ್ ಸಿರೀಸ್ ಕೂಡ ಸ್ಟಾರ್ಟ್ ಆಯಿತು ಪರವಾಗಿಲ್ಲ ಆ ನಂತರ ಗುರುದೇಶ ಕೂಡ ಸ್ಟಾರ್ಟ್ ಆಗುತ್ತೆ ಮೇ ಬಿ ಒಂದು ಒಳ್ಳೆ ರಿಸಲ್ಟ್ ಇರ್ತದೆ ಟ್ರಾವೆಲಿಂಗ್ ಮಾಡ್ತಾರೆ ದೂರ ಹೋಗ್ತಾರೆ 100% ಹೋಗ್ತಾರಮ್ಮ ಬಟ್ 2023 ನಂತರಮ್ಮ ಅದಕ್ಕಿಂತ ಮುಂಚೆ ಇಲ್ಲಮ್ಮ ವ್ಯರ್ಥ ಪ್ರಯತ್ನ ಮಾಡಬೇಡಿಮ್ಮ ರೈಟಾ ಆಯ್ತು ರೈಟ್ ಅಲ್ಲಿವರೆಗೆ ವೆಯ್ಟ್ ಮಾಡಿ ಒಳ್ಳೇದಾಗಲಿ ತಾಯಿ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮನೆಗೆ ಓಕೆ ಬಂದ್ಬೇಡ ತೋ ಈಗ ಯಾರೋ ಡಾಮಿನೇಟ್ ಮಾಡುವ ಸ್ವಭಾವ ರೈಟ್ ತಾನೇ ನೋಡಿ ಈ ಜಾತಕದಲ್ಲಿ ಉಂಟಲ್ವ ಈ ಸೂರ್ಯ ಮತ್ತು ಶುಕ್ರ ಒಟ್ಟು ಸೇರಿಕೊಂಡು ಲವ್ ಮ್ಯಾರೇಜ್ ಆಗಬೇಕು ತೋ ಆಲ್ರೆಡಿ ಆಗಿದ್ದಾರೆ ಅವರು ಪ್ರೀತಿ ಪ್ರೇಮ ಮಾಡಿ ರೈಟಾ ಇದು ವಿಷಯ ತೋ ಏನಾಗುತ್ತೆ ಈಗ ಎಲ್ಲೊಂದು ಕಡೆ ಸೂರ್ಯ ಡಾಮಿನೇಟ್ ಮಾಡಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ ಆದಿತ್ಯ ಅವರ ದಿವಸ ಗೋಧಿಯನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಬೇಕು 1 ಕಿಲೋ 10 ಕಿಲೋ ಎಷ್ಟು ಬೇಕೋ ಅಷ್ಟು ರೈಟ್ ತಾನೆ ಯಾವುದೋ 10 ಕಿಲೋ ದಾನ ಮಾಡಿ ಪರವಾಗಿಲ್ಲ ಸೂರ್ಯ ಚೆನ್ನಾಗಿರ್ತಾನೆ ಅದು ದೇವಸ್ಥಾನಕ್ಕೆ ಕೊಟ್ಟಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಅದನ್ನು ಕೂಡ ನೀವು ಖಂಡಿತ ಮಾಡ್ಬೋದು ಅಂತ ಹೇಳ್ತೇನೆ ಯಾರಿಗೆಲ್ಲ ನಿಮ್ಮ ಪತ್ನಿ ಡಾಮಿನೇಟ್ ಮಾಡ್ತಾ ಇದ್ದಾಳೆ ಅವಳಿಗೆಲ್ಲ ಈಗ ಪತಿ ಡಾಮಿನೇಟ್ ಮಾಡ್ತಾ ಅದಕ್ಕೆ ಏನು ಮಾಡಬೇಕು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಯಾಕಂದರೆ ಸಮಯ ಮೀರ್ತೊಂಡು ಆಗೋದಿಲ್ಲ ಬಟ್ ಪತ್ನಿ ಡಾಮಿನೇಟ್ ಮಾಡ್ತಾ ಇದ್ದಾಳೆ ಆಗ ಈ ಒಂದು ವಿಚಾರವನ್ನು ನೀವು ಫಾಲೋ ಮಾಡಿದಾಗ 100% ಇದು ವರ್ಕ್ ಆಗುತ್ತೆ ರೈಟ್ ತಾನೆ 100% ಏನು ತೊಂದರೆ ಆಗಲ್ಲ ಅದರ ಜೊತೆಗೆ ಅದರಲ್ಲಿ ಬ್ಯಾಡ್ ಇಫೆಕ್ಟ್ಸ್ ಅಂತೂ ಇರಲ್ಲ ಈಗ ನಾನು ಹೇಳಿದ ಪರಿಹಾರ ಏನಿದೆ ಅಲ್ವಾ ಅದರಲ್ಲಿ ಯಾವುದು ಕೂಡ ಸೈಡ್ ಇಫೆಕ್ಟ್ಸ್ ಅಂತ ಇರುವುದೇ ಇಲ್ಲ ಆಯ್ತಾ ಅದಕ್ಕೋಸ್ಕರ ನೀವು ಬಿಂದಾಸ್ ಆಗಿ ಅದನ್ನು ಮಾಡ್ಬೋದು ಏನೂ ಸಮಸ್ಯೆ ಆಗಲ್ಲ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಓಕೆ ಈಗ ಗೊತ್ತಾಯ್ತು ನಿಮಗೆ ಹಾಗಾದರೆ ಯಾವಾಗ ನಿಮ್ಮ ಪತ್ನಿ ತವರ ಮನೆಗೆ ಹೋಗ್ತಾ ಇದ್ದಾಳೆ ಚಂದ್ರನ ಡಿಸ್ಟರ್ಬೆನ್ಸ್ ಇದೆ ಹಾಗಾದರೆ ಯಾವಾಗ ನಿಮ್ಮ ಪತ್ನಿ ಡಾಮಿನೇಟ್ ಮಾಡ್ತಾಳೆ ಸೂರ್ಯನ ಡಿಸ್ಟರ್ಬೆನ್ಸ್ ಇದೆ ಹಾಗಾದರೆ ಇನ್ನೊಂದು ವಿಚಾರ ನಿಮ್ಮ ಪತ್ನಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗೆ ಬಂದಿದ್ದಾಳೆ ಅಂದರೆ ಅವಳಿಗೆ ಹಿಂದಿನ ಯಾರೋ ಸ್ನೇಹಿತರಿದ್ದಾರೆ ಅವ್ರ ಜೊತೆಗೇನೆ ಮಾತಾಡ್ತಾಳೆ ಅಲ್ವಾ ಅಥವಾ ಯಾರೋ ಬಂದು ಮನಸ್ಸು ಕೆಡಿಸಿಬಿಟ್ಟಿದ್ದಾರೆ ಅವ್ರ ಜೊತೆಗೇನೆ ಮಾತಾಡ್ತಾಳೆ ಆ ಗಂಡನ ಜೊತೆ ಇಂಟ್ರೆಸ್ಟ್ ಇಲ್ಲ ಬೇರೆಯವ್ರ ಜೊತೆಗೆ ಇಂಟ್ರೆಸ್ಟ್ ಇರ್ತದೆ ತಿರುಗ್ಲಿಕ್ಕೆ ಹೋಗ್ತಾರೆ ಏನೋ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಬಂದಿದೆ ಅಂದಾಗ ಖಂಡಿತವಾಗಿ ಶುಕ್ರನಿಗೆ ಪಕ್ಕದಲ್ಲಿ ರಾಹು ಇದ್ದಾನೆ ಅಂತ ಇಂಡಿಕೇಶನ್ ಅದು ಪಕ್ಕದಲ್ಲಿ ಶುಕ್ರನಿಗೆ ಪಕ್ಕದಲ್ಲಿ ರಾಹು ಇದ್ದಾನೆ ಅದಕ್ಕೆ ಹೆಂಡತಿಗೆ ಎಲ್ಲೊಂದು ಕಡೆ ಎಕ್ಸ್ಟ್ರಾ ಮ್ಯಾರಿಟಲ್ ಬರ್ತಾ ಉಂಟು ಅಥವಾ ಹೊರಗಿನ ವ್ಯಕ್ತಿಗಳು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅಜಿನಬಿ ವ್ಯಕ್ತಿಗಳು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಇವಳು ಕೂಡ ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ ಅಂತ ಬಂದಾಗ ರಾಹುಗೆ ಪರಿಹಾರ ಮಾಡ್ಕೊಳ್ಳಿ ರಾಹುಗೆ ಹೇಗೆ ಪರಿಹಾರ ಮಾಡ್ತೀರಾ ಇಟ್ಸ್ ವೆರಿ ಈಸಿ ನೀವು ಬರೀ ಕಪ್ಪು ಉದ್ದು ಇದೆಯಲ್ವ ಕಪ್ಪು ಉದ್ದು ಶನಿವಾರ ದಿವಸ ಕಪ್ಪು ಉದ್ದನ್ನು ದೇವಸ್ಥಾನಕ್ಕೆ ದಾನ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಿಮಗೆ ರೈಟ್ ತಾನೆ ಯಾವತ್ತೋ 4 ಕಿಲೋ 400 ಗ್ರಾಮಿಂದ 4 ಕಿಲೋ 4 ಕಿಲೋನೇ ಕೊಟ್ಟು ಬಿಡಿ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಸೊ ಅದನ್ನು ಕೊಟ್ಟಾಗ ಏನಾಗುತ್ತೆ ನಿಮಗೆ ಅವಳಿಗೆ ಏನದು ಎಕ್ಸ್ಟ್ರಾ ಮೆರಿಟಲ್ ಎಲ್ಲ ಬರಬೇಕು ಅಥವಾ ಬೇರೆಯವರು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಬೇರೆಯವ್ರು ಇರಿಟೇಟ್ ಮಾಡ್ತಾ ಇದ್ದಾರೆ ಅಥವಾ ಬೇರೆಯವ್ರು ಫೋನ್ ಮಾಡ್ತಾ ಇದ್ದಾರೆ ಬೇರೆಯವ್ರು ಮೆಸೇಜ್ ಮಾಡ್ತಾ ಇದ್ದಾರೆ ಪತ್ನಿಗೇನೆ ಮೆಸೇಜ್ ಮಾಡ್ತಾ ಈ ಸಂದರ್ಭದಲ್ಲಿ ನಿಮ್ಮ ಜಾತಕದ ಶುಕ್ರನ ಹತ್ತಿರದಲ್ಲಿ ಎಲ್ಲೋ ರಾಹು ಇದ್ದಾನೆ ಅಂತಲೇ ಇಂಡಿಕೇಶನ್ ಶುಕ್ರನ ಹತ್ತಿರದಲ್ಲಿ ರಾಹು ಇದ್ದಾನೆ ಅಥವಾ ಶುಕ್ರನ ಜೊತೆಗೆ ರಾಹು ಇದ್ದಾನೆ ಅದಕ್ಕೆ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟು ಈಗ ಅಂದರೆ ರಾಹು ಅಂದರೆ ಎಕ್ಸ್ಟರ್ನಲ್ ಎನರ್ಜಿ ಹಾಗಾದರೆ ಎಕ್ಸ್ಟರ್ನಲ್ ಅಂದರೆ ಹೊರಗಿನ ವ್ಯಕ್ತಿಗಳು ಅಜಿನಬಿ ವ್ಯಕ್ತಿಗಳು ಅನ್ಯ ಧರ್ಮದ ವ್ಯಕ್ತಿಗಳು ಅಥವಾ ಅನ್ಯ ಧರ್ಮ ಅನ್ಯ ವಿಚಾರಗಳನ್ನು ನಮ್ಮ ವಿಚಾರ ಬೇರೆಯೇ ಅವರ ವಿಚಾರ ಬೇರೆಯೇ ಅಂತಹ ವ್ಯಕ್ತಿಗಳು ಅಥವಾ ಕೆಟ್ಟ ವ್ಯಕ್ತಿಗಳು ಅಥವಾ ಮಾದಕ ಪದಾರ್ಥ ಸೇವಿಸುವಂಥ ವ್ಯಕ್ತಿಗಳು ಡೆಫಿನೆಟಾಗಿ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ತೊ ಇದು ಬಹಳ ಜಾಗೃತರಾಗಿರಬೇಕು ಈ ಮೂಮೆಂಟಲ್ಲಿ ನೀವು ಕಪ್ಪು ಉದ್ದನ್ನು ದೇವಸ್ಥಾನಕ್ಕೆ ದಾನ ಮಾಡಿದಾಗ ಡೆಫಿನೆಟಾಗಿ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂದರೆ ಆನಂತರ ತುಂಬ ಜನಕ್ಕೆ ಟೀ ಕುಡಿಸಿ ನಿಮ್ಮ ಕೊಲೀಗ್ಸ್ಗೆ ಟೀ ಕುಡಿಸಿ ಇದರ ಮುಖಾಂತರ ಕೂಡ ರಾಹುವಿನ ನೆಗೆಟಿವಿಟಿಯನ್ನು ಕಡಿಮೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಹಾಗಾದ್ರೆ ಈಗ ಗೊತ್ತಾಯಿತು ನಿಮಗೆ ಅಲ್ವಾ ಯಾವ ರೀತಿ ಚಂದ್ರ ಮತ್ತು ಸೂರ್ಯ ಮತ್ತು ರಾಹು ಎಲ್ಲಿ ಡಾಮಿನೇಟ್ ಮಾಡ್ತಾರೆ ಅದು ಹೇಗೆ ಆಗುತ್ತೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಯಾಕಂದರೆ ಒಟ್ಟಾರೆ ನೀವು ಪರಿಹಾರ ಮಾಡಿಕೊಳ್ಳುವ ಹಾಗಿಲ್ಲ ಅಲ್ಲಿ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಆ್ಯಕ್ಚುಲಿ ಆ ಪರಿಸ್ಥಿತಿ ಹೇಗುಂಟು ರೈಟಾ ಆ್ಯಕ್ಚುಲಿ ಆ ಪರಿಸ್ಥಿತಿ ಏನುಂಟಪ್ಪ ಅವ್ರು ಏನು ಮಾಡ್ತಾ ಇದ್ದಾರೆ ಅವರ ಸ್ವಭಾವ ಏನು ಹೇಗಿರ್ತಾರೆ ಅವರು ಅದನ್ನು ನೋಡಿಕೊಂಡು ಪರಿಹಾರ ಮಾಡಿ ಆಗ ಗೊತ್ತಾಗುತ್ತೆ ಯಾವ ಪ್ಲಾನೆಟ್ಸಲ್ಲಿ ಡಿಸ್ಟರ್ಬೆನ್ಸ್ ಉಂಟಂತೆ ಯಾವ ಪ್ಲಾನೆಟ್ ಡಿಸ್ಟರ್ಬೆನ್ಸ್ ಇದೆ ಯಾವ ಪ್ಲಾನೆಟ್ಸ್ಗೆ ಸಂಬಂಧ ತೊಂದರೆ ಇದೆ ಅಂತ ನಮ್ಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದು ವಿಚಾರ ತೊ ಇದನ್ನು ಅರ್ಥ ಮಾಡ್ಕೊಂಡಾಗ ಲೈಫ್ ಈಸಿ ಆಗುತ್ತೆ ಏನು ಸಮಸ್ಯೆ ಇಲ್ಲ ತುಂಬ ಒಳ್ಳೆ ಲೈಫನ್ನು ನೀವು ಲೀಡ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ
ಹೆಣ್ಣು ಮಕ್ಕಳಿಗೆ ಬೇಕಾಗಿ ಸ್ತ್ರೀಯರಿಗೆ ಬೇಕಾಗಿ ಏನಿರ್ತದೆ ಖಂಡಿತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇನೆ. ಬಟ್ ಈಗ ಎಣಿಸ್ಕೊಳ್ಳಿ ಆದಿತ್ಯವಾರ ದಿವಸ ನಾನು ಮಂಗಳೂರಲ್ಲಿ ಇರ್ತೇನೆ ಅಥವಾ ಇರಲ್ಲ, ದಯವಿಟ್ಟು ಫೋನ್ ಮಾಡದೆ ಬರಬೇಡಿ ಯಾರು ಕೂಡ. ಫೋನ್ ಮಾಡಿ ತಿಳ್ಕೊಂಡು ಮತ್ತೆ ಬನ್ನಿ. ಕೆಲವೊಮ್ಮೆ ನಾನು ಹೊರಗೆ ಹೋದಾಗ ಮಂಗಳೂರಲ್ಲಿ ಇರಲ್ಲ, ತೊ ಫೋನ್ ಮಾಡಿ ಬನ್ನಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿರುತ್ತೆ, ಬಾಕಿ ಪರವಾಗಿಲ್ಲ, ರೈಟ್ ತಾನೆ? ಓಕೆನಾ? ಸೊ ಈಗೇನು ಮಾಡೋಣ, ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಸಾರಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ. ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ. ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ. ರೂಮ್ ನಂಬರ್ 107, ಫಸ್ಟ್ ಫ್ಲೋರ್, ಏಸ್ ಮಥುರ, ಬಿಇಎಂ ಹೈಸ್ಕೂಲ್ ರೋಡ್, ಲೋವರ್ ಕಾರ್ ಸ್ಟ್ರೀಟ್, ಮಂಗಳೂರು. ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ. ಆರಾಧ್ಯ ಕಟಪಾಡಿ. ಮೊಬೈಲ್ 7353616148.